भ्यो नमः। ओम पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेव वशिष्यते। सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। आत्मीयरे, ಬೆಳಿಗ್ಗೆ ನಾವಿವತ್ತು ನಿನ್ನೆಯಿಂದ ಮುಂದುವರಿಸಿ ಮೈತ್ರೇಯಣಿ ಉಪನಿಷತ್ತು ಅದಿನ್ನೂ ನಾಳೆ ನಾಳೆದಿಗೂ ಇದೆ, ಅದೇ ಮುಂದುವರಿತಾ ಇದೆ. ಬೆಳಿಗ್ಗೆ ಆ ಹೋಮ ರೂಪಾರಾಧನೆ ನಡೆದಿದೆ. ಇವತ್ತು ನಾವು ತಾರೋಪನಿಷತ್ ಮತ್ತು ತಾರ ಸಾರೋಪನಿಷತ್ ಇದೆರಡು ನೋಡಬೇಕು ಅಂತ ಇದ್ದೇವೆ. ಈಗ ತಾರೋಪನಿಷತ್ತು ನಾನು ಅದನ್ನು ಸ್ವಲ್ಪ ಅಲ್ಲಿದ್ದ ತಾತ್ಪರ್ಯವನ್ನು ಹೇಳ್ತೇನೆ, ಬಳಿಕ ತಾರ ಸಾರೋಪನಿಷತ್ತು ವಿನಯ ಸ್ವಲ್ಪ ಓದ್ತಾನೆ, ಮುಂದುವರಿಸಿ ಅದನ್ನು ಇವತ್ತು ಮುಗಿಸ್ಬೋದು. ಸ್ವಲ್ಪ ವಿಶೇಷದ ಇದೇನಿಲ್ಲ ಅದರಲ್ಲಿ. ಮೊದಲಿಗೆ ಈಗ ತಾರೋಪನಿಷತ್. ತಾರ ಅಂದರೆ ಎರಡು ಅರ್ಥವಾಗುತ್ತೆ, ತಾರಕ ದಾಟಿಸುವಂಥದ್ದು ಅಂತ ಅರ್ಥ. ಸಾಂಸಾರಿಕ ಜೀವನದ ಬಂಧನದಿಂದ ದಾಟಿಸಲಿಕ್ಕೆ ಯಾವುದರಿಂದ ಸಾಧ್ಯ ಎಂಬುದನ್ನೇ ಎಲ್ಲ ಉಪನಿಷತ್ತುಗಳು ಹೇಳ್ತಾ ಬಂದಿದೆ. ಅದರಲ್ಲಿ ಇದೊಂದು ವಿಚಿತ್ರ ರೀತಿಯ ಮಾರ್ಗವನ್ನು ತೋರಿಸ್ತದೆ ತಾರ ಉಪನಿಷತ್ ಎಂಬುದು. ಅದರ ಮಂತ್ರವೇ ತಾರ ಅಂತಲೇ, ಓಂ ತಾರಾಯೈ ನಮಃ, ಸ್ತ್ರೀಲಿಂಗ ಪದ ತಾರ ಎಂಬುದು. ವಿಶೇಷವಾದ ಯಾವುದೋ ಮಂತ್ರದೇವತೆಯನ್ನು ವಶಪಡಿಸಿಕೊಂಡು ಧ್ಯಾನ ಮಾಡಿ ಆ ಮೂಲಕವಾಗಿ ನಾವು ಸಂಸಾರ ಈ ಸಾಗರವನ್ನು ದಾಟಬಹುದು ಎಂಬ ಒಂದು ವಿಚಾರವನ್ನು ಅದು ಕೊಡುವಂತಿದೆ. ಪ್ರಾರಂಭದಿಂದ ಅದರ ಮುಖ್ಯ ಸಾರವನ್ನಷ್ಟೇ ನೋಡ್ತೀನಿ ನಾನು. ಆರಂಭ ಆಗುವುದೇ ಓಂ ನಮಃಶಿವಾಯ. ಅತಃ ಇನಾಂ ಬ್ರಹ್ಮರಂಧ್ರೆ ತಾರಿಣೀಂ ಆಪ್ನೋತಿ. ತಾರಾಯತೀತಿ ತಾರಾ, ತಾರಾ ಸ್ಯಾತ್ ಅರ್ಧ ಪಂಚಾಕ್ಷರ ರೂಪ ಬ್ರಹ್ಮ ವಿಷ್ಣು ಮಹೇಶ್ವರ ಸದಾಶಿವ ಬಿಂದು ಮೇಲನ ರೂಪ ವಿದ್ಯಾ. ತಾರ ಎಂಬುದನ್ನು ಈ ರೀತಿಯಲ್ಲಿ ವರ್ಣಿಸ್ತಾರೆ ಅವರು. ತಾರಯತೀತಿ ತಾರ, ದಾಟಿಸುವವಳು, ಆದ್ದರಿಂದ ಅವಳು ತಾರ ಎಂಬ ಹೆಸರು. ಹೈನಾಂ ಬ್ರಹ್ಮರಂದರೆ ತಾರಿಣೀಂ ಆಪ್ನೋತಿ. ಈ ಓಂ ನಮಃಶಿವ ಎಂಬ ಪಂಚಾಕ್ಷರ ಮಂತ್ರದ ಮೂಲಕ ಬ್ರಹ್ಮರಂಧ್ರಕ್ಕೆ ತಲುಪಿಸುವಂತಹ ಒಂದು ವ್ಯವಸ್ಥೆ ಈ ಮಂತ್ರದಿಂದ. ತಾರ ಎಂಬ ದೇವತೆಯ ಅನುಷ್ಠಾನದಿಂದ ಸಾಧ್ಯ. ಬ್ರಹ್ಮ ವಿಷ್ಣು ಮಹೇಶ್ವರ ಸದಾಶಿವ ಬಿಂದು ಮೇಲನ ರೂಪ ವಿದ್ಯಾ, ಅದು ತ್ರಿಮೂರ್ತಿಗಳ ಜೊತೆ ಸೇರಿಸಿ ಸಿದ್ಧವಾದ ಒಂದು ವಿಶೇಷ ರೂಪ ವಿದ್ಯೆ. ತಥಾ ಪ್ರಥಮಂ ಭುವನ ಮುಚ್ಚರೇತ್. ಮಂತ್ರದ ಇದರಲ್ಲಿ ಭುವನ ಎಂಬ ಶಬ್ದ ಉಚ್ಚರಿಸಲಿಕ್ಕಿದೆ. ವ್ಯೋಮಜ್ವಲನೆ ಜ್ವಲನ ಇಂದಿರಾ ಕಲಾ ಬಿಂದು ಮೇಲನ ರೂಪ. ವ್ಯೋಮಜ್ವಲನ ಇಂದಿರಾ ಕಲನ ಬಿಂದು ರೂಪ, ಅದೆಲ್ಲ ಮಂತ್ರಗಳ ಅಕ್ಷರಗಳ ಗುಪ್ತವಾಗಿ ಅದನ್ನು ಹೇಳುವ ಇದನ್ನು ಹೇಳಿದ್ದಾರೆ ಅಲ್ಲಿ. ಆಕಾಶ ಸ್ವರೂಪ, ಅಗ್ನಿ ರೂಪ, ಇಂದಿರಾ ಅಂದರೆ ಲಕ್ಷ್ಮಿಯ ಸ್ವರೂಪ, ಕಲಾ ಬಿಂದು ಮೇಲನ ರೂಪ. ಈ ಭೂತಾತ್ಮಕವಾದಂತಹ ಆಕಾಶ, ಅಗ್ನಿ ಮತ್ತು ಲಕ್ಷ್ಮಿ, ಕಲಾಬಿಂದು ಇವನ್ನೆಲ್ಲ ಹೇಗೆ ಸೇರಿಸಿಕೊಂಡು ಆ ತಾರ ಎಂಬ ವಿದ್ಯೆ ಉಂಟಾಗಿದೆ. ತಥೋ ವಧೂ ಮುಚ್ಚರೇತ್, ಮಧ್ಯದಲ್ಲಿ ವಧೂ ಶಬ್ದ ಬರುತ್ತೆ. ಷೋಡಶ ಹಲ ತೂರ್ಯ ಸ್ವರ ಬಿಂದು ಮೇಲನ ರೂಪ. ತತಃ ಕೂರ್ಚಂ ವ್ಯೋಮಷ್ಠ ಸ್ವರಬಿಂದು ಮೇಲನ ರೂಪಂ ನೀಲಾಖ್ಯ ಸರಸ್ವತಿ. ಇವೆಲ್ಲವೂ ಕೂಡ ಸ್ವಾಭಾವಿಕವಾಗಿ ಅರ್ಥವಾಗದಂತಹ ರೀತಿಯಲ್ಲಿ ಆ ಮಂತ್ರದಲ್ಲಿ ಬರುವಂತಹ ಮೂಲ ಅಕ್ಷರಗಳನ್ನು ಸೇರಿಸಲಾಗಿದೆ. ಇಮಾಂ ಅಧೀಯಮಾನ ತರ್ಕಾಗಮ ಪುರಾಣ ಕಾವ್ಯಾದಿ ವಾಗೀಶ್ವರೋ ಭವತಿ. ಇದರ ಮೂಲ ಸ್ವರೂಪವನ್ನು ಅರ್ಥ ಮಾಡಿಕೊಂಡು
ಅದನ್ನು ಅಧ್ಯಯನ ಮಾಡಿದರೆ ಅಥವಾ ಸಾಧನೆ ಮಾಡಿದರೆ ಆತ ತರ್ಕ ಆಗಮ ಪುರಾಣ ಕಾವ್ಯ ಆದಿ ವಾಗೀಶ್ವರ ಭವತಿ ಎಲ್ಲವನ್ನು ತಿಳ್ಕೊಂಡವನಾಗಿ ವಾಗೀಶ್ವರನಾಗಿರಲಿಕ್ಕೆ ಸಾಧ್ಯ. ತಾರಾದಿಕ ಅಸ್ತ್ರಾಂತ ಚೇತ್ ತಾರಾಭವತಿ. ತಾರಾದಿಕ ಅಸ್ತ್ರಾಂತ, ತಾರದಿಂದ ಆರಂಭಿಸಿ ಅಸ್ತ್ರದವರೆಗೆ ಅವನು ಅಧ್ಯಯನ ಮಾಡಿದರೆ ತಾರಾಭವತಿ, ದಾಟುವವನಾಗ್ತಾನೆ. ಏತಸ್ಯ ಜ್ಞಾನ ಮಾತ್ರೇಣ ಜೀವನ್ಮುಕ್ತೋ ಭವೇತ್. ಇದನ್ನು ಅರ್ಥ ಮಾಡಿಕೊಂಡ್ರೆ, ಆ ತಾರ ಎಂಬ ಮಂತ್ರದ ವಿಚಾರವನ್ನು ಅರ್ಥೈಸಿಕೊಂಡ್ರೆ ಜೀವನ್ಮುಕ್ತೋ ಭವೇತ್ ವೈ. ತಾಮೇತ್ಯ ಸರ್ವವಿದ್ಯಾ ಜ್ಞಾನವಾನ್ ಭವತಿ. ಆ ತಾರ ವಿದ್ಯೆಯನ್ನು ತಿಳ್ಕೊಂಡ್ರೆ ಎಲ್ಲ ವಿದ್ಯೆಗಳ ತಿಳುವಳಿಕೆ ಉಳ್ಳವನಾಗಿ ಆಗ್ತಾನೆ. ವಾರತ್ರಯಂ ಯಃ ಪಠೇತ್ ಸ ಸನ್ಯಾಸಿ ಶಿವ ಇವ ಸರ್ವದೇವಮಯೋ ಭವೇತ್. ಈ ತಾರಮಂತ್ರ ಅನೇಕ ಕಡೆಯಲ್ಲಿ ಓಂಕಾರವನ್ನೇ ತಾರ ಅಂತ ಹೇಳೋದು ಇದೆ, ಅದನ್ನೇ ಸೂಕ್ಷ್ಮವಾಗಿ ಹೀಗೆ ವರ್ಣಿಸಿರ್ಬೋದು, ಆದರೆ ಓಂಕಾರ ಅಂತ ಇಲ್ಲಿ ಹೇಳಲಿಲ್ಲ. ಬೇರೆ ಬೇರೆ ಬಿಂದುಗಳಿಂದ ಮಿಲನವಾದ ಬಿಂದು ರೂಪ ಅಂತ ಹೇಳ್ತಾರೆ ಅವರು. ಬಹುಶಃ ಅದು ನಾವು ಓಂಕಾರ ಅಂತ ಇಲ್ಲಿ ತಗೊಳ್ಳಿಕ್ಕೂ ಸಾಧ್ಯ ಇರ್ಬೋದು. ವಾರತ್ರಯಂ ಎಪ್ಪಟೇತ್ ಸ ಸನ್ಯಾಸಿ ಶಿವ ಇವ ಸರ್ವದೇವಮಯೋ ಭವತಿ. ಮೂರು ಸಲ ದಿನಕ್ಕೆ ಜಪಿಸುವವನು ಅಂತಹ ಸನ್ಯಾಸಿಯಾದವನು ಅಂದರೆ ಮೊದಲು ಅದಕ್ಕೆ ಅರ್ಹತೆ ಬರುವುದೇ ಸನ್ಯಾಸತ್ವ ಅಂತ ಅಲ್ಲಿ ತೋರಿಸಿಕೊಡ್ತಾರೆ. ಶಿವ ಇವ ಸರ್ವದೇವಮಯೋ ಭವತಿ, ಅಂದರೆ ಸಾಂಸಾರಿಕವಾದ ಎಲ್ಲ ವಿಚಾರಗಳನ್ನು ಬಿಟ್ಟು ಈ ಮಂತ್ರವನ್ನು ಆರಾಧನೆ ಮಾಡಿದವನು ಸ್ವತಃ ಶಿವನೇ ಆಗ್ತಾನೆ, ಎಲ್ಲ ದೇವರಿಂದ ಕೂಡಿವನಾಗ್ತಾನೆ. ಸರ್ವದೇವಮಯೋ ಭವತಿ. ತಾರರಹಿತ ಪುನರೇಕಜಟಾ ಭವತಿ. ಆ ತಾರಮಂತ್ರ ನಾವು ಓಂಕಾರ ಅಂತಲೇ ಭಾವಿಸಿಕೊಂಡು ಅರ್ಥೈಸ್ಕೊಳ್ಬೋದು. ಪುನರೇಕಜಟಾ ಭವತಿ, ಆ ಸನ್ಯಾಸಿಗಳಲ್ಲಿ ಏಕಜಟೆ ದ್ವಿಜಟೆ ತ್ರಿಜಟೆ ಅಂತ ಎಲ್ಲ ಬೇರೆ ವಿವಿಧ ವ್ಯತ್ಯಾಸಗಳೆಲ್ಲ ಇದೆ. ಅದರಲ್ಲಿ ತಾರರಹಿತವಾಗಿ ಜಪಿಸಿದರೆ ಏಕಜಟಾ ಭವತಿ. ಏತದ್ರೂಪಮಧೀಯಾನ ಸಮಾನ ಫಲದ. ಈ ತಾರ ಮಂತ್ರದ ರೂಪವನ್ನು ಅಧ್ಯಯನ ಮಾಡುವವನು ಅದರಲ್ಲಿ ಹೇಳಿದ ಫಲವನ್ನು ಪಡಿತಾನೆ. ಏನು ಅದನ್ನು ಜಪಿಸಿದರೆ ಏನು ಫಲ ಹೇಳಿದೋ ಆ ಫಲ ಪಡಿತಾನೆ. ನ ಅತ್ರ ಮಿತ್ರ ಮಿತ್ರಾದಿ ವಿಚಾರಣ, ಮಿತ್ರ ಮಿತ್ರ ಶತ್ರು ಮಿತ್ರ ಎಂಬ ಇಲ್ಲಿ ವಿಚಾರಣೆ ಇಲ್ಲ. ಯಾರು ಬೇಕಾದರೂ ಅದನ್ನು ಉದ್ದೇಶಪೂರ್ವಕವಾಗಿ ಬ್ರಹ್ಮಸಿದ್ಧಿಗೋಸ್ಕರ ಜಪಿಸಬಹುದು. ಸಿದ್ಧವಿದ್ಯಾನಾಮ ಆಸಾಂ ಫಲಂ ದಕ್ಷಿಣಾವತ್. ಸಿದ್ಧವಿದ್ಯಾ, ಆ ವಿದ್ಯೆಯನ್ನು ಜಪಿಸಿ ಸಿದ್ಧನಾದರೆ ಅವನು ಅದನ್ನು ಸಾಧಿಸಿಕೊಂಡ್ರೆ ಆಸಾನ್ ಫಲಂ ದಕ್ಷಿಣಾವತ್. ದಕ್ಷಿಣಾವತ್ ಅದರ ಫಲ ಪೂರ್ಣವಾಗಿ ಅವನಿಗೆ ದೊರೀತದೆ. ಅಥಾತೋ ಮಂತ್ರಾನ್ ಜಲ ಶುದ್ಧಿ ಕ್ಷಾಲನ ಆಚಮನ ಕರಾಕ್ಷತ ಪ್ರಕ್ಷೇಪಣ, ಇದೆಲ್ಲ ಆ ಮಂತ್ರವನ್ನು ಸಾಧನೆ ಮಾಡಲಿಕ್ಕೆ ಸಿದ್ಧಪಡಿಸಿಕೊಳ್ಳುವ ವಿಧಾನವನ್ನು ಹೇಳ್ತಾನಲ್ಲಿ. ಜಲಶುದ್ಧಿ ಮಾಡಿಕೊಂಡು ಆ ಜಲ ಆಚಮನಾದಿಗಳು ಕರ ಅಕ್ಷತ್ರ ಪ್ರಕ್ಷೇಪ ಅಕ್ಷತ ಪ್ರಕ್ಷೇಪಣ ತ್ರಿವಿಧ ವಿಘ್ನೋತ್ತಾರಣ ಗಣಪತಿ ಪ್ರಾರ್ಥನೆ ಇತ್ಯಾದಿ ವಿಘ್ನೋತ್ತಾರಣ ಅಂತ ಇದೆ. ಭೂಮಿ ಅಭಿಮಂತ್ರಣ ಜಲ ಸ್ಥಳ ಶುದ್ಧಿ ಮಾಡಿಕೊಳ್ಳೋದು, ಜಲಾಭ್ಯುಕ್ಷಣ ಕುಸುಮ ಶುದ್ಧಿ ಯಂತ್ರ ನಿರ್ಮಾಣ, ಯಂತ್ರದ ನಿರ್ಮಾಣ ಆಗಲಿಕ್ಕಿದೆ ಅದಕ್ಕೊಂದು ಯಂತ್ರದ ಕ್ರಮ ಹೇಳಿದೆ. ನಿರ್ಮಾಣ ರೂಪಾನಾಂ ಆಗಮವಾದಿ ಲಿಖೇತ್, ಆಗಮ ಬಲ್ಲವನು ತಂತ್ರಜ್ಞನು ಅದನ್ನು ಆ ಮಂಡಲವನ್ನು ಭೂಶುದ್ಧಿ ಜಲಶುದ್ಧಿ ಎಲ್ಲ ಮಾಡಿಕೊಂಡು ಅದನ್ನು ಬರೀಬೇಕು. ಏಕಲಿಂಗ ಎಂಬಂತಹ ಒಂದು ಮಂಡಲ ಇದೆ, ಏಕಲಿಂಗತೋ ಭದ್ರ ಅಂತ ಹೇಳ್ತಾರೆ. ಏಕಲಿಂಗೆ ಪಿತೃಭೂಮೌ ಚಿರಶೂನ್ಯ ನಿರ್ಜನೆ ದೇವಾಲಯ, ಅದು ಮಾಡಬೇಕಾದ ಜಾಗ ನಾವು ಕೇಳಿದ್ರೇ ಅದು ಸ್ವಲ್ಪ ಸಾಮಾನ್ಯವಾಗಿ ಮಾಡಬೇಕಾದಂತಹ ಇದಲ್ಲ, ಅದು ಸ್ಮಶಾನಾದಿ ಸ್ಥಳಗಳಲ್ಲಿ ಮಾಡುವಂತಹ ಯಾವುದೋ ಒಂದು ಘೋರ ರೀತಿಯ ವಿದ್ಯೆಯ ವಿಚಾರದಂತೆ ಇದೆ ಅದು. ಏಕಲಿಂಗ ಪಿತೃಭೂಮಿ ಅಂತಂದರೆ ಸ್ಮಶಾನಕ್ಕೆ ಹೆಸರು. ಅಲ್ಲಿ ಚಿರಶೂನ್ಯ ನಿರ್ಜನೆ ದೇವಾಲಯ, ಅಲ್ಲಿರುವಂತಹ ಶೂನ್ಯವಾದ ನಿರ್ಜನವಾದ ಒಂದು ದೇವಾಲಯದ ಸ್ಥಾನದಲ್ಲಿ ವಿಜನೆ ಚತುಷ್ಪತೆ ಉಜ್ಜಟೆ ಭೂಧರ ಜಟೆ ಭೂಧರ ತಟೆ ಗಳ್ಳಿ ಚತುಷ್ಪಥದಲ್ಲಿ ಆಗ್ಬೋದು, ಜನರಿಲ್ಲದ ನಾಲ್ಕು ಮಾರ್ಗ ಸೇರುವ ಜಾಗ ಉಜ್ಜಟೆ ಭೂಧರ ತಟೆ ಅಥವಾ ಎತ್ತರಕ್ಕೆ ಎದ್ದ ದೊಡ್ಡ ಒಂದು ಗುಡ್ಡದ ಪ್ರದೇಶ ಭೂಧರ ತಟೆ
ಅಂತೂ ಗುಡ್ಡದ ಮೂಲದಲ್ಲಿ ನಿರ್ಜನೆ ದೇಶೆ ನಿರ್ಜನ ದೇವಾಗರಿ ಶ್ರೀಫಲ ಮೂಲೆ ಅಥವಾ ಶ್ರೀಫಲ ಅಂತ ಹೇಳ್ಕೊಂಡು ತೆಂಗಿನಕಾಯಿಯ ಅದಕ್ಕೂ ಹೇಳ್ತೇವೆ ನಾವು ತೆಂಗಿನ ಮರ ಅದರ ಮೂಲದಲ್ಲೂ ಆಗುತ್ತೆ ಶ್ರೀಫಲ ಮೂಲೆ ವಿಜನೆ ನದಿ ತೀರೆ ಚೈತ್ಯ ಹಟ್ಟೆ ವಟಾಶ್ವತ್ಥ ಮೂಲೆ ನದಿ ತೀರದಲ್ಲಿ ವಟವೃಕ್ಷದ ಮೂಲದಲ್ಲಿ ಅಶ್ವತ್ಥ ಮೂಲದಲ್ಲಿ ಸ್ವಗೃಹೇವಾ ಪೂಜಾ ಕೊನೆಗೆ ಅಲ್ಲಿ ಎಲ್ಲ ಅವಕಾಶ ಇಲ್ಲದಿದ್ದರೆ ಮನೆಯಲ್ಲಾದರೂ ಪೂಜೆ ಮಾಡಬಹುದು ಪಂಚತತ್ವ ವಿಧಿನ ಪಂಚತತ್ವ ವಿಧಿ ಅಂತ ಪೂಜಾ ಕ್ರಮದಲ್ಲಿದೆ ಅದನ್ನು ಮಾಡಿಕೊಳ್ಬೇಕು ಅಕ್ಷೋಭ್ಯ ಮುನಿರಸ್ಯಾಪಿ ಛಂದಸ್ತು ಬೃಹತಿ ಕೂರ್ಚಂ ಬೀಜಂ ಶಕ್ತಿ ಭುವನ ವಧೂಹು ಕೀಲಕಂ ಇದು ಯಾವುದೇ ಮಂತ್ರಕ್ಕೆ ಒಂದು ಧ್ಯಾನ ಋಷಿ ಛಂದಸ್ಸು ಅಂತೆಲ್ಲ ಇರ್ತದೆ ಇದಕ್ಕೆ ಅಕ್ಷೋಭ್ಯ ಮುನಿ ಎಂಬುವನೇ ಋಷಿ ಬೃಹತಿ ಛಂದಸ್ಸು ಕೂರ್ಚ ಎಂಬ ಬೀಜ ಶಕ್ತಿ ಭುವನ ಎಂಬ ಶಕ್ತಿ ವಧೂಹು ಎಂಬುದು ಕೀಲಕ ಏಕಜಟಾತಾರಿಣಿ ವಜ್ರೋದಕೈ ಏಕೈಕ ಉಗ್ರಜಟ ಮಹಾಪ್ರತಿಸರ ಪಿಂಗೋಗ್ರೈಕ ಜಟ ಅಭಿಮುಖೇನ ಷಡಂಗಾನಿ ಇವೆಲ್ಲ ಅದಕ್ಕೆ ಷಡಂಗ ಮಂತ್ರ ಜಪದಲ್ಲಿ ಷಡಂಗಗಳನ್ನು ಪೂಜಿಸುವಂಥ ಕ್ರಮ ಇದೆ ಅದು ಎಲ್ಲ ಅದನ್ನು ಹೇಳಿದೆ ಯಾವ ರೀತಿಯಲ್ಲಿ ನಿಂತ ಇಂದ್ರನೀಲವರ್ಣಾಭ ಮೂಲಮಂತ್ರಂ ಭಾಂಜಿ ಮೂಲಾಧಾರ ನಾಭಿ ಹೃದಯ ಬ್ರಹ್ಮರಂಧ್ರೇಶು ಭುವನ ವಧೂಕೂರ್ಚ ಶೋಷಣ ದಹನ ಪ್ರೋತ್ಸಾರಣ ಮೃತಾಕೃತಿ ಮೂರ್ತಿ ಜನನೀಯ ತತ್ವವಿಧಿನ ಇದೆಲ್ಲ ಯಾವ ರೀತಿಯಲ್ಲಿ ಒಂದು ಯಾವುದನ್ನೋ ನಮ್ಮ ವಶಪಡಿಸಿಕೊಳ್ಳಿಕ್ಕೆ ಅಂತ ಮಾಡುವಂತಹ ಕೆಲಸಗಳಂತೆ ಇರುವಂತಹ ನಿರ್ಜನ ಪ್ರದೇಶದಲ್ಲಿ ಮಾಡಬೇಕಾದಂತಹ ವಿಧಿ ಅಂತ ಹೇಳ್ತದೆ ಸಜಲ ಪ್ರಾವೃಷಣ್ಯ ಘನರಾಜಿ ನಿಭಾಹ್ಯ ಅಷ್ಟವರ್ಷ ಪೀನೋನ್ನತ ವಕ್ಷೋರುಹ ನಾನಾವಿಧ ಸ್ತ್ರೀಯಲಂಕಾರ ವಿರಾಜಿತ ಯಾ ಮೂರ್ತಿಯ ಸ್ವರೂಪವನ್ನು ವರ್ಣಿಸುವ ಧ್ಯಾನಕ್ಕೆ ಬೇಕಾಗಿ ಸರ್ವಾಲಂಬೋದರಿ ಭೀಮ ವ್ಯಾಘ್ರತ್ವಗಾವೃತ ಸರ್ವ ಅವಯವಗಳಿಂದ ಕೂಡಿಕೊಂಡಿದ್ದು ಲಂಬೋದರಿಯಾಗಿದ್ದು ಭೀಮ ಭಯಾನಕ ಸ್ವರೂಪವಾಗಿದ್ದು ವ್ಯಾಘ್ರತ ಹುಲಿಯ ಚರ್ಮದಿಂದ ವಸನವನ್ನಾಗಿರಿಸಿಕೊಂಡಿರುವ ಮಹಾಚೀನ ಗುರುಕಪಾಲ ಪಂಚಮುದ್ರ ವಿರಾಜಿತ ಭೀಮದಂಷ್ಟ್ರ ಕರಾಲಾಸ್ಯ ಭಯಾನಕವಾದ ದಂಷ್ಟ್ರಗಳಿಂದ ಕೂಡಿದ ಮುಖ ಪಿಂಗೋಗ್ರೈಕ ಜಟ ಖಡ್ಗಕರ್ತೃ ದಕ್ಷಿಣಕರ ಯುಗ ಕಪಾಲೋತ್ಪಲ ವಾಮಕಾರಾಯುಗ ಅಕ್ಷೋಭ್ಯ ಮೌಲಿನ್ಸು ಪ್ರಜ್ವಾಲಿತ ಪಿತೃಭೂಮಿ ಮಧ್ಯಸ್ಥಾಧ್ಯೇಯ ಈ ರೀತಿಯಲ್ಲಿ ಭಯಾನಕವಾದ ಒಂದು ಕೈಯಲ್ಲಿ ಖಡ್ಗ ಇನ್ನೊಂದು ಕೈಯಲ್ಲಿ ಶಿರಸ್ಸು ಹಿಡ್ಕೊಂಡಿರುವಂತಹ ಭಯಾನಕ ಉಗ್ರಮೂರ್ತಿಯಾದ ಸ್ತ್ರೀ ಸ್ವರೂಪವನ್ನು ಪಿತೃಭೂಮಿ ಮಧ್ಯಸ್ಥ ಸ್ಮಶಾನದ ಮಧ್ಯದಲ್ಲಿರುವ ಆ ದೇವತೆಯನ್ನು ಮನಸ್ಸಲ್ಲಿ ಧ್ಯಾನ ಮಾಡಬೇಕಂತೆ ಚಿತ್ತತೋಷ್ಣಾನಂತರಂ ಸ್ವಯಂ ತಾರಿಣೀತಿ ಆತ್ಮಭೇದತೆಯ ಆತ್ಮನಿ ಸಂತೋಪ್ಯ ಅಲ್ಲಿ ಆ ಮೂರ್ತಿಯನ್ನು ಧ್ಯಾನ ಮಾಡಿ ಸ್ವಯಂ ತಾರಿಣಿ ಅವಳೇ ನಮ್ಮನ್ನು ದಾಟಿಸುವವಳು ಎಂಬ ರೀತಿಯಲ್ಲಿ ಆತ್ಮನಿ ಸಂತೋಷ ತನಗಿಂತ ಬೇರೆ ಎಂಬ ರೀತಿಯಲ್ಲಿ ತಾನು ಆತ್ಮಪೂಜೆಯಂತೆ ಅವಳನ್ನು ಸ್ತುತಿ ಮಾಡಿ ಪೂಜಿಸಿ ಪೂರ್ವಂ ಓಂಕಾರಂ ತತಃ ಆಕಾರ ಪರ ಸುರೇಖೆ ವಜ್ರರೇಖೆ ಉತ್ತರೆ ಕೂರ್ಚಂ ತದಂತಹ ಅಸ್ತ್ರವನ್ನಿಜಾಯ ಚತುರಸ್ತ್ರಾಷ್ಟದಲ ತ್ರಿಕೋಣ ರೂಪಂ ಯಂತ್ರಂ ಮಂತ್ರ ಅದರ ಸ್ವರೂಪದ ಓಂಕಾರ ಬಳಿಕ ಅಕಾರ ಪರೆ ಸುರೇಖೆ ವಜ್ರರೇಖೆ ಉತ್ತರೆ ಕೂರ್ಚ ಅದರ ಮಂಡಲದ ಸ್ವರೂಪವನ್ನು ಅಲ್ಲಿ ಹೇಳಿದ್ರು ಆ ರೀತಿಯಲ್ಲಿ ಚತುರಸ್ರಾಷ್ಟದಲ ತ್ರಿಕೋಣ ರೂಪಂ ಯಂತ್ರಂ ಚತುರಸ್ರ ಅಷ್ಟದಳ ನಾಲ್ಕು ಭುಜಗಳಿಂದ ಆ ಬಳಿಕ ಅಷ್ಟದಳದ ರೂಪ ತ್ರಿಕೋಣ ಒಳಗಿಂದ ರೂಪ ಹೊರಗಿಂದ ಚಚ್ಚೌಕ ಆ ಬಳಿಕ ಅಷ್ಟದಳದ ಸ್ವರೂಪ ಒಳಗಿಂದ ತ್ರಿಕೋಣ ಇದು ಯಂತ್ರ ಸ್ವರೂಪ ಲಕ್ಷ್ಮೀ ಸರಸ್ವತಿ ರತಿ ಪ್ರೀತಿ ಕೀರ್ತಿ ತುಷ್ಟಿ ಶಾಂತಿ ಸದಾಶಿವಾಶ್ಚ ಅತ್ರ ಗಮಾಗಮವಶಾತ್ ಪುಷ್ಪಾಂಜಲಿ ಯೋಗಮೂಲ ಮಂತ್ರರೂಪ ಪಟಲ ವಿಹಿತ ಕುಸುಮಪರ ದ್ರವ್ಯದಾನ ತರ್ಪಣಂ ಈ ದೇವತೆಗಳನ್ನು ದೇವಿ ಸ್ವರೂಪಗಳನ್ನು ಅದರಲ್ಲಿ ಆವಾಹಿಸಿಕೊಂಡು ಅದಕ್ಕೆ ಪುಷ್ಪಾಂಜಲಿ ಯೋಗ ಮಂತ್ರಗಳಿಂದ ಅದೇ ಮಂತ್ರಗಳಿಂದ ಅರ್ಚನೆ ತರ್ಪಣ ಇತ್ಯಾದಿ ಎಲ್ಲ ಮಾಡ್ತಾ ಇರಬೇಕು ನೈವೇದ್ಯ ಭೂತ ಬಲಿದಾನಾದಿ ಮುಖ್ಯ ಷಡಂಗಾನಿ ಮಾಡಬೇಕಾದ ಪ್ರಮುಖವಾಗಿ ನೈವೇದ್ಯ
ರೀತಿಯಲ್ಲಿ ಸಮರ್ಪಣೆ ಮಾಡಬೇಕು. ಭೂತ ಬಲಿದಾನಾದಿ ಅಲ್ಲೇ ನೈವೇದ್ಯ ದೇವಿಗೆ ನೈವೇದ್ಯ ಆದಮೇಲೆ ಭೂತ ಗಣಗಳಿಗೆ ಬಲಿದಾನಾದಿಗಳನ್ನು ಅರ್ಪಿಸಬೇಕು. ಗುರುನಪಿ ಯಥಾದೇಶಂ, ಯಾರು ಇದನ್ನು ಬೋಧಿಸ್ತಾರೆ ಗುರುಗಳಿಗೆ ಇರ್ತಾರೆ ಅವರಿಗೂ ಕೂಡ ಗೌರವವನ್ನು ಸಮರ್ಪಿಸಬೇಕು. ಪೂರ್ವಾದಿ ದಿಶಿ ಗಣೇಶ ವಟುಕ ಕ್ಷೇತ್ರಪಾಲ ಯೋಗಿನ್ಯಃ, ಪೂರ್ವ ದಿಕ್ಕುಗಳಲ್ಲಿ ಕ್ರಮವಾಗಿ ಗಣೇಶ, ದಕ್ಷಿಣದಲ್ಲಿ ವಟುಕ, ಪಶ್ಚಿಮದಲ್ಲಿ ಕ್ಷೇತ್ರಪಾಲ, ಉತ್ತರದಲ್ಲಿ ಯೋಗಿ ಯೋಗಿನಿಯರು. ಆಗ್ನೇಯ ದಿಶು ವಿದಿಶು ಶಂಖ ಪಾಂಡರಂ ತಾರಕಾನು, ಶಂಖ ಪಾಂಡರ ತಾರಕ ಎಂಬ ಗಣಗಳು. ತ್ರಿಕೋಣಾಯಿಷು ಬೀಜತ್ರಯಂ, ಅಲ್ಲಿ ಹೇಳಿದ ತಾರಕ ತಾರಾದಿ ಬೀಜಗಳು ಮಂತ್ರಗಳು. ದಿಶಿ ಪದ್ಮಾಂತಕ ಯಮಾಂತಕ ವಿಘ್ನಾಂತಕ ನರಾಂತಕಾನ್, ದಿಕ್ಕುಗಳಲ್ಲಿ ಕ್ರಮವಾಗಿ ಪುನಃ ಪದ್ಮಾಂತಕ ಯಮಾಂತಕ ವಿಘ್ನಾಂತಕ ನರಾಂತಕ ಎಂಬ ಶಕ್ತಿಗಳನ್ನು. ತ್ರಿಕೋಣೇಶು ಬೀಜತ್ರಯಂ ಬ್ರಾಹ್ಮಿ ವೈಷ್ಣವಿ ಮಾಹೇಶ್ವರಿ ಶಕ್ತಿತ್ರಯಯುತ ಯಥಾರೋಗ್ಯಂ ಯಥಾಯೋಗ್ಯಂ ವಸ್ತ್ರಾಲಂಕಾರ ಮಹಾಶಂಖಮಾಲಯ ಲಕ್ಷ ನಿಯಮೇನ ಅನಿಯಮೇನವ ಸಿದ್ಧಿ ವಿದ್ಯಾನಾಂ ದೇವಜ್ಞಾನ ಪ್ರಕಾಶಕಾನಾಂ ಸಂಜ್ಞಾನಾಂ ಸಂಕಾನ್ ಸಂಜ್ಞಾನ್ ಅಸಂಕಾನ್. ಹೀಗೆ ಲಕ್ಷ ಸಂಖ್ಯೆಗಳಲ್ಲಿ ಮತ್ತು ಆ ಮೂಲದ ಮಂತ್ರಗಳಿಂದ ಜಪಿಸಬೇಕು. ಅಲ್ಲಿ ಕಾಲಿಕಾ ವಿಹಿತಾನಿ ಕಲ್ಪಾನಿ ಕುರಿಯಾತ್ ಅಥಹೈನಂ ಭಗವಂತಂ ಪರಮೇಷ್ಠಿನಂ ಸನತ್ಕುಮಾರಃ ಪಪ್ರಚ್ಛ. ಹೀಗೆ ಕಾಲಿಕಾ ವಿಹಿತವಾದ ಮಹಾಕಾಳಿಯನ್ನು ಸ್ತುತಿ ಮಾಡುವಂತಹ ಸ್ತೋತ್ರಾದಿಗಳಿಂದ ಅಲ್ಲಿ ಪೂಜಾವಿಧಿಯನ್ನು ನೆರವೇರಿಸಬೇಕು. ಆಗ ಪರಮೇಷ್ಠಿಯ ಪರಬ್ರಹ್ಮದಲ್ಲಿ ಬ್ರಹ್ಮನನ್ನು ಸನತ್ ಕುಮಾರ ಪ್ರಶ್ನೆ ಮಾಡ್ತಾನೆ. ಏನ ಸರ್ವಸ್ಯ ಸರ್ವಂ ಭವತಿ ತನ್ಮಂತ್ರಂ ಕಥಯ ಭಗವನ್. ಯಾವುದನ್ನು ನೀವೀಗ ವರ್ಣಿಸಿದ್ರಿಂದ ಎಲ್ಲವನ್ನು ಪಡಿಬೋದು ಅಂತ ಹೇಳಿದ್ರಿ, ಆ ಮಂತ್ರವನ್ನು ನನಗೆ ಬೋಧಿಸಿ ಎಂಬುದಾಗಿ ಹೇಳ್ತಾರೆ. ಕಥಯ ಭಗವನ್ ಕೋಹಿ ಮಂತ್ರಾಣಾಂ ಪರಮಾ ಮಂತ್ರದೇವತಾನಾಂ ಚ ದೈವತಂ ಕಿಮುತಾಸ್ಯ ವಿದ್ಯಾಯುಗ ಶೋಧನಂ ಪುತ್ರ ಪೌತ್ರಕ ಕವಿತ್ವಂಚ ಧನಧಾನ್ಯ ಕವಿತ್ವಂಚ ನಿರ್ವಾಣ ಮೋಕ್ಷಂಚ ಲಭತೆ ಬುಧಃ. ಹೇಳಿದ್ರಿ ಈಗ ಈ ರೀತಿಯಲ್ಲಿ ಅರ್ಚನೆ ಮಾಡಬೇಕು ಅಂತ. ಆ ಮುಖ್ಯ ಮಂತ್ರ ಯಾವುದು, ಅದು ಯಾವುದರಿಂದ ಅರ್ಚನೆ ಮಾಡೋದ್ರಿಂದ ನಾವು ಪುತ್ರ ಪೌತ್ರರನ್ನು ಕವಿತ್ವವನ್ನು ಧನಧಾನ್ಯಾದಿ ಎಲ್ಲವನ್ನು ಪಡೀಲಿಕ್ಕೆ ಸಾಧ್ಯ ಒಬ್ಬ ಬುದ್ಧಿವಂತನಿಂದ ಬುಧನಿಂದ ಸಾಧ್ಯ ಅಂತ ನೀವು ಹೇಳ್ತೀರಿ. ಆ ಮಂತ್ರದ ಬಗ್ಗೆ ಹೇಳಿ ಅಂತ ಹೇಳಿದಾಗ ಕೇನ ವಿಧಿನ ಆರಾಧ್ಯತೆ ಕೇನ ಮಂತ್ರೇಣ ಸರ್ವಮಿತಿ ಅತಃ ಭಗವಾನ್ ಬ್ರಹ್ಮ. ಯಾವುದನ್ನು ನಾವು ಜಪ ಮಾಡೋದರಿಂದ ಅಥವಾ ಆ ಸ್ಥಾನವನ್ನು ಅಥವಾ ಆ ಸಿದ್ಧಿಯನ್ನು ಪಡೀಲಿಕ್ಕೆ ಸಾಧ್ಯ ಅಂತ ಕೇಳಿದಾಗ ಅವನು ಹೇಳೋದು ಅದು ಗೋಪ್ಯವಾಗಿಯೇ ಉಂಟು. ಅದನ್ನು ಇನ್ನು ಸ್ವಾಮೀಜಿಯವರು ವಿವರಿಸಬಹುದು. ಅಲ್ಲಿ ಹೇಳಿದ ಕ್ರಮ ನೋಡಿ, ಅತಃ ಭಗವಾನ್ ಬ್ರಹ್ಮ ಮಂತ್ರಾಣಾಂ ಪರಮೋ ಮಂತ್ರಸ್ತಾರೇತಿ. ಮಂತ್ರಗಳಲ್ಲೆಲ್ಲ ಅತ್ಯಂತ ಶ್ರೇಷ್ಠವಾದ ಮಂತ್ರವೇ ಈ ತಾರ ಎಂಬ ಮಂತ್ರ. ತಾರಾ ಸಾ ದೇವತಾನಾಂಚ ದೇವತಾ, ಅವಳು ದಾಟಿಸುವವಳು ಮಾತ್ರ ಅಲ್ಲ ದೇವತೆಗಳಿಗೂ ದೇವತೆಯವಳು, ಎಲ್ಲ ದೇವತೆಗಳ ದೇವತೆ. ಆದರೆ ಅಲ್ಲಿ ಮತ್ತೆ ಮುಂದೆ ಹೇಳ್ತಾರೆ ಸರ್ವದಾ ಸ್ತ್ರೀಷು ಮಧ್ಯೇಷು ಜಪೇತ್, ಸ್ತ್ರೀಯರ ಮಧ್ಯದಲ್ಲಿ ಜಪಿಸಬೇಕು. ಸ್ತ್ರೀಯಾ ಯೋನೌ ಸದಾ ಜಪೇತ್ ಋತುಮತೀಂ ಗಚ್ಚೇತ್. ಈ ಶಬ್ದಗಳೆಲ್ಲ ಗೋಪ್ಯವಾದ ಶಬ್ದಗಳು. ಅದನ್ನು ನಾವು ಕನ್ನಡದಲ್ಲಿ ಸಂಸ್ಕೃತದ ಅರ್ಥ ಹೇಳಿದರೆ ಅದು ವಿಚಿತ್ರ ಕಾಣುತ್ತೆ, ಹಾಗಾಗಿ ಅದಲ್ಲಿ ಹೇಳಿದ್ದಷ್ಟೇ. ಋತುಮತೀಂ ಗಚ್ಚೇತ್ ತುಳಸೀಂ ತ್ಯಜೇತ್, ತುಳಸಿಯನ್ನು ತ್ಯಜಿಸಬೇಕು ಎಂಬ ರೀತಿಯಲ್ಲೆಲ್ಲ ಇದೆ ಅದು. ಏವಂ ಕೃತ್ವ ಗುರುಃ ಶಿಷ್ಯ ಅಯುತದ್ವಯಂ ನಿಶಾಯಾಂ ಏಕಾಕಿ ಶೂನ್ಯಗೃಹೇ ತಿಮಿರಾಲಯೇ. ಹೀಗೆ 10,000 ಶಿಷ್ಯ ಅಯುತದ್ವಯಂ ಅಂತ ಹೇಳ್ತಾನೆ. 10,000ಕ್ಕೆ ಅಯುತ ಅಂತ ಹೇಳ್ತಾರೆ. 20,000 ದಿನಗಳಷ್ಟು ದಿನ ಅಲ್ಲಿ ಸಾಧನೆ ಮಾಡಬೇಕು ಅಂತ ಇಲ್ಲಿ ಸಾಮಾನ್ಯ ಅರ್ಥದಲ್ಲಿ ಹಾಗೆ ಬರ್ತದೆ. ಶೂನ್ಯಗೃಹೆ ಅಂತಾಗಲೇ ಹೇಳಿದ ಪಿತೃಗೃಹದಲ್ಲಿ ಅಂತ ಅಂದರೆ ಸ್ಮಶಾನದಲ್ಲಿ ಅಂತ ಅರ್ಥದಲ್ಲಿ ತಿಮಿರಾಲಯ. ಹೀಗೆ ಸಾಧನೆ ಮಾಡಿದರೆ ತದಾ ಸರ್ವಸ್ಯ ಸರ್ವಂ ತರತಿ ಯಶಸ್ಸಿಯಂತೆ ನರಹ. ಇಷ್ಟು ಸಾಧನೆ ಮಾಡಿದ ವ್ಯಕ್ತಿ ಏನು ಬೇಕಾದರೂ ಅವನು ಮಾಡಬಲ್ಲ, ಎಲ್ಲವನ್ನ ಗಳಿಸಿಕೊಳ್ತಾನೆ ಎಂಬುದೇ ಓಂ ಇತಿ ತಾರ ಉಪನಿಷತ್ ಸಮಾಪ್ತಃ ತಾರಾಯೈ ನಮಃ. ಅಷ್ಟೇ, ತಾರಾ ಮಂತ್ರ ಅಂತ ತಾರಾಯೈ ಅಂತಲೇ ಅಷ್ಟನ್ನೇ ಹೇಳ್ತಾರೆ, ಬೀಜ ಮಂತ್ರದ ಇದನ್ನು ಹೇಳಲಿಲ್ಲ. ಮತ್ತು ಅದಕ್ಕೋಸ್ಕರ ಅದು ಯಾವ ಇದಕ್ಕೆ ಅನಿವಾರ್ಯ ಎಂಬುದು ಅಥವಾ ನಾವು ಈ ಬ್ರಹ್ಮನ ಹುಡುಕುವಿಕೆಯ ಸಮಯದಲ್ಲಿ ಅದರಿಂದ ಉಪಯೋಗ ಏನು ಎಂಬುದನ್ನು ಸ್ವಾಮೀಜಿ ಇದ್ದಾಗ ಮತ್ತೊಮ್ಮೆ ಕೇಳಬಹುದು.
ಇಲ್ಲಿ ಸಾಮಾನ್ಯ ಸಂಸ್ಕೃತ ರೀತಿಯ ಅರ್ಥ ಎಷ್ಟಿದೆ, ಮಂತ್ರವನ್ನು ಗೋಪ್ಯವಾಗಿಯೇ ಇಟ್ಟಿದ್ದಾರೆ, ಆದರೂ ಕೂಡ ಅದನ್ನು ಅರ್ಥ ಮಾಡ್ಕೊಳ್ಳೋ ಅದರ ಸ್ವರೂಪವನ್ನು ಕೊಡಲಿಲ್ಲ ಯಾವುದರಲ್ಲಿ ಅಂತ. ಸ್ಮಶಾನದಲ್ಲಿ ನಿರ್ಜನ ಪ್ರದೇಶದಲ್ಲಿ ಯಾರೋ ಇಲ್ಲದಲ್ಲಿ, ಆದರೆ ಇಂಥ ಇಂಥ ಜಾಗ ಅಂತ ಉಂಟು, ಅಲ್ಲಿ ಅದನ್ನು ಸಾಧನೆ ಮಾಡಬೇಕು ಅಂತ ಇರುವಂಥದ್ದು. ಬ್ರಹ್ಮದ ಹುಡುಕಿಗೆ ನಮಗೆ ಬೇಕಾದಷ್ಟು ಬೇರೆ ಬೇರೆ ದಾರಿಗಳನ್ನು ಹೇಳಿದ್ದಾರೆ. ಈ ಉಪನಿಷತ್ತು ಒಂದು ಮಾರ್ಗವನ್ನು ತೋರಿಸ್ತದೆ, ಅದರ ಒಳಾರ್ಥವನ್ನು ಸ್ವಾಮೀಜಿಯವರು ತಿಳಿಸಿದರೆ ಅದು ಸುಲಭ ಇದ್ದರೆ ಅದನ್ನು ನಾವು ಪ್ರಯತ್ನ ಪಡ್ಬೋದು ಅಂತ ಹೇಳ್ತಾ ಮುಂದಿನ ಉಪನಿಷತ್ತಿನ ಸ್ವಲ್ಪ ಭಾಗವನ್ನು ವಿನಯ ಹೇಳ್ತಾನೆ. ಈಗ ಬಳಿಕ ಅದನ್ನು ನೋಡ್ಬೋದು. ತಾರಸಾರೋಪನಿಷತ್ತು ಅನ್ನೋದು ಅದೇ ದಿನ ಅಲ್ಲ ಮರುದಿನ ಉಪಾಸನೆಗೊಂಡಂತಹ ಉಪನಿಷತ್ತು. ಇದು ಶುಕ್ಲ ಯಜುರ್ವೇದಿಯ ಅಂತರದಲ್ಲಿ ಅಂತರ್ಗತವಾದಂತಹ ಒಂದು ಉಪನಿಷತ್ತು. ಇದಕ್ಕೂ ಈ ಹಿಂದೆ ವ್ಯಾಖ್ಯಾನಿಸಲ್ಪಟ್ಟ ತಾರೋಪನಿಷತ್ತುಗೂ ಏನು ಸಂಬಂಧ ಅಂತ ಗೊತ್ತಿಲ್ಲ. ಇದು ಸಂಬಂಧ ಇಲ್ಲದಂತೆ ಕಾಣುತ್ತದೆ, ಯಾಕಂದರೆ ಇದರಲ್ಲಿ ಸಂಪೂರ್ಣವಾಗಿ ಹೊಸದಾದ ವಿಷಯವನ್ನು ಹೇಳಿದ್ದಾರೆ. ಹೊಸದಂದರೆ ಆ ವಿಷಯಕ್ಕಿಂತ ಹೊಸದಾದದ್ದು, ಆದರೆ ವಿಷಯ ಬಂದಿರುವಂಥದ್ದೇ ಅಷ್ಟಾಕ್ಷರಿ ಮತ್ತು ಓಂಕಾರ, ಇದೆರಡು ಇದರ ಪ್ರಧಾನ ವಿಷಯ ಅಂತ ಹೇಳ್ಬೋದು. ಅಷ್ಟಾಕ್ಷರಿಯ ಮಹತ್ವ ಮತ್ತು ಓಂಕಾರದ ಮಹತ್ವ ಹೇಳಿ ಅದನ್ನು ಉಪಾಸಿಸುವುದರಿಂದಲೇ ಬ್ರಹ್ಮತ್ವ ಸಾಧ್ಯ. ತಾರ ಸಾರೋಪನಿಷತ್ತು ಇಲ್ಲೂ ಅಷ್ಟೇ, ತಾರ ಯತಿಗಿತಿ ತಾರ ಅನ್ನೋದನ್ನೇ ವ್ಯಾಖ್ಯಾನಿಸ್ತಾರೆ, ಅಂದರೆ ದಾಟಿಸಬಲ್ಲದ್ದು ಅಂತ. ಇದರ ಶಾಂತಿ ಮಂತ್ರ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಹರಿ ಓಂ. ಇಲ್ಲಿ ಬೃಹಸ್ಪತಿಗಳು ಮೊದಲು ಕೇಳ್ತಾರೆ, ಆಮೇಲೆ ಭಾರದ್ವಾಜರು ಕೇಳ್ತಾರೆ, ಆಮೇಲೆ ಭಾರದ್ವಾಜರು ಕೇಳ್ತಾರೆ. ಹೀಗೆ ಬೃಹಸ್ಪತಿಗಳು ಮತ್ತು ಭಾರದ್ವಾಜರು ಯಾಜ್ಞವಲ್ಕ್ಯರನ್ನು ಕೇಳ್ತಾರೆ ಅನ್ನೋದೇ ಈ ಉಪನಿಷತ್ತಿನಲ್ಲಿ ಬರುವಂತಹ ಕಥಾನಕ ಅಂತ ಹೇಳ್ಬೋದು. ಅಲ್ಲಿ ಮೊದಲಾಗಿ ಬೃಹಸ್ಪತಿಗಳು ಕೇಳ್ತಾರೆ ಯಾಜ್ಞವಲ್ಕ್ಯರಿಗೆ, ದೇವಾನಾಂ ಯಜನಕ್, ದೇವತೆಗಳ ಯಜ್ಞವು ಕುರುಕ್ಷೇತ್ರವು ಸರ್ವೇಷಾಂ ಭೂತಾನಾಂ ಬ್ರಹ್ಮಸದನಂ, ಇದೆಲ್ಲ ಯಾವುದು ಅಂತ ಅವ್ರು ಕೇಳ್ತಾರೆ. ಎಲ್ಲ ಭೂತಗಳಿಗೂ ಬ್ರಹ್ಮಸದನವಾದದ್ದು ಯಾವುದು, ಎಲ್ಲಿ ಹೋಗುವ ಅವಶ್ಯಕತೆ ಇರುವುದಿಲ್ಲ, ಅದು ಯಾವುದು ಅಂತ. ಆಗ ಯಾಜ್ಞವಲ್ಕ್ಯ ಹೇಳ್ತಾರೆ ಇದೇ ಕುರುಕ್ಷೇತ್ರ ಅಂತ ಅವರು ಹೇಳ್ತಾರೆ. ಇಲ್ಲಿ ದೇಹ ಅನ್ನೋದನ್ನು ತಿಳಿಸಿದ್ದಾರೆ. ಇದುವೇ ಕುರುಕ್ಷೇತ್ರ, ದೇವತೆಗಳ ದೇವಯಜನವು, ಸರ್ವಭೂತಗಳಿಗೂ ಬ್ರಹ್ಮಸದನ. ಅವಿಮುಕ್ಷ ಕ್ಷೇತ್ರ ಅಂತ ಹೇಳ್ತಾರೆ. ಅವಿಮುಕ್ತಂ ವೈ ಕುರುಕ್ಷೇತ್ರಂ ದೇವಾನಾಂ ದೇವಯಜನಂ ಸರ್ವೇಷಾಂ ಭೂತಾನಾಂ ಬ್ರಹ್ಮಸದನಂ. ಈ ಅವಿಮುಕ್ತವಾದದ್ದೇ ಕುರುಕ್ಷೇತ್ರ. ಇಲ್ಲಿಯೇ ಅತ್ರ ಹಿ ಜಂತೋ ಪ್ರಾಣೇಶು ಉತ್ಕ್ರಮಮಾಣೇಶು ರುದ್ರಸ್ತಾರಕಂ ಬ್ರಹ್ಮ ವ್ಯಾಚಷ್ಟೇ. ಇಲ್ಲಿ ಜಂತುವಿಗೆ ಪ್ರಾಣಗಳು ಹೋಗುತ್ತಿದ್ದರೆ ರುದ್ರನು ತಾರಕ ಬ್ರಹ್ಮವನ್ನು ಉಪದೇಶಿಸುವನು. ಆದ್ದರಿಂದ ಆ ಪ್ರಾಣಿ ಅಮೃತನಾಗಿ ಮೋಕ್ಷವನ್ನು ಹೊಂದುತ್ತಾನೆ. ಆದ್ದರಿಂದ ಈ ಅವಿಮುಕ್ತವೇ ಇದು ದೇವತೆಗಳ ಯಜ್ಞ ಇದು ಯಜನವು ಕುರುಕ್ಷೇತ್ರವು ಅಂತ ಹೇಳ್ತಾರೆ. ಅದನ್ನೇ ಸೇವಿಸಬೇಕು, ಅವಿಮುಕ್ತವನ್ನು ಬಿಡಬಾರದು ಅಂತ ಯಾಜ್ಞವಲ್ಕ್ಯ ಉತ್ತರ ಕೊಡ್ತಾರೆ. ದೇಹವನ್ನೇ ಅವಿಮುಕ್ತ ಅಂತ ಹೇಳಿದಾರ ಅದು ಸ್ಪಷ್ಟತೆ ಇಲ್ಲ. ಇದಂ ಅವಿಮುಕ್ತಂ ಹಿ ದೇವಯಜನಗಂ ಅಂತ ಹೇಳ್ತಾರೆ. ನಂತರ ಭಾರದ್ವಾಜರು ಕೇಳ್ತಾರೆ ಅವ್ರ ಹತ್ರ ಯಾಜ್ಞವಲ್ಕ್ಯರ ಹತ್ರ, ತಾರಕ ಯಾವುದು, ಯಾವುದು ನಮ್ಮನ್ನು ದಾಟಿಸುತ್ತದೆ ಅಂತ. ಯಾಜ್ಞವಲ್ಕ್ಯರು ಹೇಳ್ತಾರೆ ಓಂ ನಮೋ ನಾರಾಯಣಾಯ ಎಂದು. ಚಿರಾತ್ಮಕವಾದ ತಾರಕವು ಉಪಾಸಿಸಲಾಗುವುದು. ಇದರಲ್ಲಿ ಓಂ ಎಂದು ಒಂದು ಅಕ್ಷರ ಆತ್ಮಸ್ವರೂಪ, ನಮಃ ಎಂಬ ಎರಡಕ್ಷರಗಳು ಪ್ರಕೃತಿ ಸ್ವರೂಪ. ಓಂ ಎಂಬುದು ಆತ್ಮಸ್ವರೂಪ, ನಮಃ ಅನ್ನೋದು ಪ್ರಕೃತಿ ಸ್ವರೂಪ. ಆನಂತರ ನಾರಾಯಣಾಯ, ಈ ಐದು ಅಕ್ಷರಗಳು ಪರಬ್ರಹ್ಮ ಸ್ವರೂಪ. ಇದನ್ನು ಯಾರು ತಿಳಿಯುತ್ತಾನೋ ಅವನೇ ಅಮೃತತ್ವವನ್ನು ಹೊಂದುತ್ತಾನೆ ಅಂತ ಹೇಳ್ತಾರೆ. ನಂತರ ಒಂದೊಂದು ಅಕ್ಷರಕ್ಕೆ ಒಂದೊಂದು ದೇವತೆಗಳನ್ನು ಹೇಳ್ತಾರೆ. ಓಂ ಎಂಬುದು ಬ್ರಹ್ಮ, ನಕಾರ ಅಂದರೆ ವಿಷ್ಣು, ಮ ಅಂದರೆ ರುದ್ರ, ಪುನಃ ಬರುವ ನ ಅದು ಈಶ್ವರ, ರಕಾರ ಅಂಡ ವಿರಾಟ್ ಪುರುಷ, ಯಕಾರ ಅನ್ನೋದು ಪುರುಷ, ಣಕಾರ ಭಗವಂತ, ಯಕಾರ ಪರಮಾತ್ಮ. ಇದಿಷ್ಟು ಸೇರಿ ಇದೇ ಈ ನಾರಾಯಣ ಅಷ್ಟಾಕ್ಷರ ಅಂತ ಹೇಳ್ತಾರೆ. ಇದು ಋಗ್ವೇದದ ಪ್ರಥಮ ಪಾದ,
ಓಂ ನಮೋ ನಾರಾಯಣಾಯ ಈ ರೀತಿಯ ವಿವರಣೆ ಇದು ಋಗ್ವೇದದ ಪ್ರಥಮ ಪಾದ. ನಂತರ ಓಂಕಾರದಲ್ಲೇ ಅಷ್ಟ ಅಕ್ಷರಗಳು ಇದ್ದಾವೆ ಅನ್ನೋದನ್ನು ಅಲ್ಲಿ ಹೇಳ್ತಾರೆ. ಓಂ ಓಮಿತ್ಯೇತದಕ್ಷರಂ ಪರಂಬ್ರಹ್ಮ ತದೇವ ಉಪಾಸಿತವ್ಯಂ. ಇದೇ ಈ ಅಕ್ಷರವೇ ಉಪಾಸಿಸಲ್ಪಡಬೇಕು. ಏತದೇವ ಸೂಕ್ಷ್ಮ ಅಷ್ಟಾಕ್ಷರಂ ಭವತಿ. ಇಲ್ಲಿಯೂ ಅಷ್ಟಾಕ್ಷರವಿದ್ದಾವೆ. ತದೇತದ್ ಅಷ್ಟಾತ್ಮಕ ಅಷ್ಟಧಾ ಭವತಿ. ಎಂಟು ರೀತಿಯಲ್ಲಿ ಇದು ವಿಭಜಿಸಲ್ಪಡ್ತದೆ ಓಂಕಾರ ಅನ್ನೋದೇ. ಅ ಅನ್ನೋದು ಮೊದಲು, ಉ ಮ ಆಮೇಲೆ ಬಿಂದು. ಇದು ನಾಲ್ಕು ಸಾಮಾನ್ಯ ನಾವು ಹಿಂದಿನ ಉಪನಿಷತ್ಗಳಲ್ಲಿ ನೋಡಿರುವಂಥದ್ದು. ಅ ಉ ಮ ಮತ್ತು ಬಿಂದು. ಬಿಂದು ಅನ್ನೋದು ನಾಲ್ಕನೇ ಅಕ್ಷರ. ಆಮೇಲೆ ನಾದ ಐದನೇ ಅಕ್ಷರ. ಕಲಾ ಷಷ್ಠಾಕ್ಷರ. ಕಲಾತೀತ ಅನ್ನೋದು ಏಳನೇ ಅಕ್ಷರ. ತತ್ಪುರುಷಷ್ಟ ಅಷ್ಟಮಾಕ್ಷರ. ತತ್ಪರ ಅಂತಲ್ಲ ಇಲ್ಲಿ ತತ್ಪುರುಷ ಅಂತಿತ್ತು. ಹಾಂ ತತ್ಪರ. ಅದರ ನಂತರದ್ದು ಅತೀತವಾದದ್ದು, ಕಲಾತೀತಕ್ಕಿಂತಲೂ ಅತೀತವಾದದ್ದು ಅನ್ನೋ ಅರ್ಥದಲ್ಲಿ ಅದು ಎಂಟನೇ ಅಕ್ಷರ. ತತ್ಪರಷ್ಟ ಅಷ್ಟಮಾಕ್ಷರೋ ಭವತಿ. ಅದಕ್ಕೆ ತಾರಕತ್ವ, ಇದು ತಾರಕ ಅಂತ ಹೇಳ್ತಾರೆ ಈ ಓಂಕಾರ. ಯಾಕಂದರೆ ಅದು ದಾಟಿಸಬಲ್ಲದು ನಮ್ಮನ್ನು, ಹಾಗಾಗಿ ತಾರಕತ್ವ ತಾರಕೋ ಭವತಿ. ಇದರ ಬಗ್ಗೆ ಒಂದು ಇದೇ ಬ್ರಹ್ಮ ಅನ್ನೋದನ್ನು ಹೇಳ್ತಾ ಇದನ್ನೇ ಉಪಾಸಿಸಬೇಕು ಅಂತ ಹೇಳ್ತಾರೆ. ಇದರ ಬಗ್ಗೆ ಒಂದಷ್ಟು ಶ್ಲೋಕಗಳು, ಪ್ರಸಿದ್ಧವಾದ ಒಂದಷ್ಟು ಶ್ಲೋಕಗಳನ್ನು ಇಲ್ಲಿ ಉಲ್ಲೇಖಿಸ್ತಾರೆ. ಅತ್ರೈತೆ ಶ್ಲೋಕಾ ಭವಂತಿ. ಇದೇ ವಿಚಾರವನ್ನು ಹೇಳುವಂತಹ ಒಂದಷ್ಟು ಶ್ಲೋಕಗಳು. ಅಕಾರದ ಭವದ್ ಬ್ರಹ್ಮ ಜಾಂಬವ ನಿತಿ ಸಂಜ್ಞಕ ಉಕಾರಾಕ್ಷರ ಸಂಭೂತ ಉಪೇಂದ್ರೋ ಹರಿನಾಯಕ ಮಕಾರಾಕ್ಷರ ಸಂಭೂತ ಶಿವಸ್ತು ಹನುಮಾನ್ ಸ್ಮೃತ ಬಿಂದುರೀಶ್ವರ ಸಂಜ್ಞಸ್ತು ಶತ್ರುಘ್ನಶ್ಚಕ್ರರಾಟ್ ಸ್ವಯಂ ನಾದೋ ಮಹಾಪ್ರಭುಜ್ಞೇಯೋ ಭರತ ಶಂಖನಾಮಕ ಕಲಾಯಃ ಪುರುಷ ಸಾಕ್ಷಾತ್ ಲಕ್ಷ್ಮಣೋ ಧರಣೀಧರ ಕಲಾತೀತ ಭಗವತಿ ಸ್ವಯಂ ಸೀತೇತಿ ಸಂಜ್ಞಿತ ತತ್ಪರಃ ಪರಮಾತ್ಮ ಚ ಶ್ರೀರಾಮಃ ಪುರುಷೋತ್ತಮಃ. ಇಷ್ಟು ಶ್ಲೋಕಗಳನ್ನು ಇಲ್ಲಿ ಹೇಳ್ತಾರೆ. ಇಲ್ಲಿ ಹೇಳುವಂತಹ ವಿಷಯ ಅಂತಂದರೆ ಅದನ್ನೇ ಅಕಾರದಿಂದ ಜಾಂಬವಂತ ಎಂಬವನು ಹೆಸರು ಬ್ರಹ್ಮವಾಯಿತು, ಉಕಾರದಿಂದ ಉಪೇಂದ್ರನು ಸಂಭೂತನಾದವನು, ಮಕಾರಾಕ್ಷರ ಸಂಭೂತನು ಶಿವ ಅಥವಾ ಶಿವನೇ ಹನುಮಂತನು, ಬಿಂದು ಎಂಬುದು ಈಶ್ವರ, ಚಕ್ರರಾಜನು ಸ್ವಯಂ ಶತ್ರುಘ್ನ. ಇಲ್ಲಿ ರಾಮನ ಸಪರಿವಾರತ್ವವನ್ನು ಹೇಳ್ತಾರೆ. ಅಂದರೆ ರಾಮ, ಭರತ, ಶತ್ರುಘ್ನ, ಆಮೇಲೆ ಸೀತೆ, ಲಕ್ಷ್ಮಣ, ಇವರಿಷ್ಟು ಜನರನ್ನು ಇಲ್ಲಿ ವಿವರಿಸ್ತಾರೆ. ಮಕಾರ ಸಂಭೂತನೇ ಶಿವನು ಹನುಮಂತನು, ಆಮೇಲೆ ಈಶ್ವರನು ಸ್ವಯಂ ಶತ್ರುಘ್ನನು, ಚಕ್ರರಾಜನು ಸ್ವಯಂ ಶತ್ರುಘ್ನನು, ಮಹಾಪ್ರಭು ಶಂಖನು, ಶಂಖವು ಭರತನು, ಆ ಮಹಾವಿಷ್ಣುವಿನ ಶಂಖವು ಭರತನು, ಕಲಾಪುರುಷನು ಧರಣೀಧರನಾದ ಲಕ್ಷ್ಮಣನು, ಕಲಾತೀತೆಯಾದವಳು ಸ್ವಯಂ ಸೀತೆ, ತತ್ಪರನು ಅವರೆಲ್ಲರಿಂದ ಮೀರಿದವನು ಅವನೇ ಪರಮಾತ್ಮ ಶ್ರೀರಾಮನು ಪುರುಷೋತ್ತಮನು ಅಂತ ಹೇಳ್ತಾರೆ. ಓಮಿತ್ಯೇತದಕ್ಷರಂ ಇದಂ ಸರ್ವಂ ತಸ್. ಇದಿಷ್ಟು ಋಗ್ವೇದದ ವಿಭಾಗದಲ್ಲಿ ವಿವರಿಸಿ ಯಜುರ್ವೇದ ಎರಡನೇ ಪಾದ ಅನ್ನೋದನ್ನು ಮುಂದೆ ಹೇಳ್ತಾರೆ. ಓಂ ಎಂಬ ಅಕ್ಷರವೇ ಸರ್ವವು. ಅದಕ್ಕೆ ಉಪಾಖ್ಯಾನ ಈ ರೀತಿಯಾಗಿದೆ. ಭೂತ, ಭವ್ಯ, ಭವಿಷ್ಯತ್ತು, ಇನ್ನೂ ಇತರ ಮಂತ್ರ ವರ್ಣ ದೇವತೆಗಳು, ಛಂದಸ್ಸು, ಕಲಾಶಕ್ತಿ, ಸೃಷ್ಟ್ಯಾತ್ಮಕ ಎಂದು ಯಾವನು ತಿಳಿಯುವನು, ಇದೇ ಯಜುರ್ವೇದದ ಎರಡನೇ ಪಾದ ಅಂತ ವಿವರಿಸ್ತಾರೆ. ಭರದ್ವಾಜರು ಯಾಜ್ಞವಲ್ಕ್ಯರನ್ನು ಕೇಳ್ತಾರಂತೆ, ಯಾವ ಮಂತ್ರಗಳಿಂದ ಪರಮಾತ್ಮನು ಪ್ರೀತನಾಗುತ್ತಾನೆ, ಸ್ವಾತ್ಮವನ್ನು ತೋರಿಸುತ್ತಾನೆ, ಅವುಗಳನ್ನು ನನಗೆ ಹೇಳಿ. ಸ್ವಾತ್ಮಾನಂ ದರ್ಶಯತಿ ತಾನ್ ಮಂತ್ರಾನ್ ನೋ ಬ್ರೂಹಿ ತಾನ್ ನೋ ಬ್ರೂಹಿ ಭಗವ ಇತಿ. ಆಗ ಯಾಜ್ಞವಲ್ಕ್ಯರು ಹೇಳ್ತಾರೆ, ಓಂ ಯೋಹ ವೈ ಶ್ರೀ ಪರಮಾತ್ಮ ನಾರಾಯಣ ಸಹ ಭಗವಾನ್ ಅಕಾರವಾಚ್ಯ ಜಾಂಬವಾನ್ ಭೂರ್ಭುವಸ್ವಃ ತಸ್ಮೈ ವೈ ನಮೋ ನಮಃ. ಹೀಗೆ ಎಂಟು ಮುಂಚೆ ಹೇಳಿದ್ರಲ್ಲ, ಜಾಂಬವಂತ, ಭರತ, ಶತ್ರುಘ್ನ, ಲಕ್ಷ್ಮಣ, ಸೀತೆ, ಸರಸ್ವತಿ, ಆಮೇಲೆ ಇದೇ ಈ ಎಂಟಕ್ಕೆ ಆಯಾ ದೇವತೆಗಳನ್ನು ಸ್ಮರಿಸಿ ನಮಸ್ಕಾರಗಳನ್ನು ಇಲ್ಲಿ ಹೇಳಿದ್ದಾರೆ.
ಆ ಭಗವಾನ್ ಸಾಕ್ಷಾತ್ ನಾರಾಯಣನೇ ಯಾರು ಅಕಾರ ಅಕಾರದಿಂದ ಹೇಳಲ್ಪಟ್ಟಿದ್ದಾನೋ ಓಂಕಾರದ ಅಕಾರ ಅವನೇ ಜಾಂಬವಾನ್ ಅವನಿಗೆ ನಮಸ್ಕಾರ ಯೋಹ ವೈ ಶ್ರೀ ಪರಮಾತ್ಮ ನಾರಾಯಣ ಸಹ ಭಗವಾನ್ ಉಕಾರವಾಚ್ಯ ಉಪೇಂದ್ರ ಉಪೇಂದ್ರ ಸ್ವರೂಪ ಅವನೇ ಅವನಿಗೂ ನಮಸ್ಕಾರಗಳು ಯೋಹ ವೈ ಪರಮಾತ್ಮ ಭಗವಾನ್ ಮಕಾರವಾಚ್ಯ ಶಿವಸ್ವರೂಪ ಹನುಮಾನ್ ಅವನಿಗೂ ನಮಸ್ಕಾರ ಭೂರ್ಭುವಸ್ವ ತಸ್ಮೈ ವೈ ನಮೋ ನಮಃ ಈ ರೀತಿ ಆಮೇಲೆ ಬಿಂದು ಸ್ವರೂಪನಾದ ಶತ್ರುಘ್ನನಿಗೂ ನಮಸ್ಕಾರ ನಂತರ ನಾದಸ್ವರೂಪನಾದ ಭರತನಿಗೂ ನಮಸ್ಕಾರ ಕಲಾಸ್ವರೂಪನಾದ ಲಕ್ಷ್ಮಣನಿಗೂ ನಮಸ್ಕಾರ ಆನಂತರ ಕಲಾತೀತ ಸ್ವರೂಪೆಯಾದ ಸೀತೆಗೂ ನಮಸ್ಕಾರ ತಸ್ಮೈ ತಸ್ಯೈವೋ ನಮೋ ನಮಃ ಯೋ ಆಮೇಲೆ ಪರಮಾತ್ಮ ನಾರಾಯಣ ಸಭ ತತ್ಪರ ಪರಮ ಪುರುಷ ಪುರಾಣ ಪುರುಷೋತ್ತಮ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವ ಮುಕ್ತ ಸತ್ಯ ಪರಮಾನಂದಾತ್ಮ ಪರಮಾನಂದತಾದ್ವಯ ಪರಿಪೂರ್ಣ ಬ್ರಹ್ಮೈವಾಹಂ ರಾಮೋಸ್ಮಿ ಭೂರ್ಭುವಸ್ವ ತಸ್ಮೈ ವೈ ನಮೋ ನಮಃ ಆ ತತ್ಪರ ಸ್ವರೂಪನಾದಂಥ ಪರಮ ಪುರಾಣ ಪುರುಷೋತ್ತಮನಾದ ರಾಮನಿಗೂ ನಮಸ್ಕಾರ ಆ ರಾಮನೇ ನಾನು ಅನ್ನೋದನ್ನು ಹೇಳ್ತಾರೆ ಬ್ರಹ್ಮೈವಾಹಂ ರಾಮೋಸ್ಮಿ ಭೂರ್ಭುವಸ್ವ ಅಂತಹ ರಾಮಸ್ವರೂಪನಾದ ಆತ್ಮನಿಗೂ ನಮಸ್ಕಾರ ಬ್ರಹ್ಮಸ್ವರೂಪನಿ ಈ ಅಷ್ಟವಿಧವಾದ ಮಂತ್ರವನ್ನು ಯಾರು ಪಠಿಸುತ್ತಾನೋ ಅವನು ಅಗ್ನಿಯಿಂದ ಪೂತನಾಗುತ್ತಾನೆ ಪವಿತ್ರನಾಗುತ್ತಾನೆ ವಾಯುವಿನಿಂದ ಪವಿತ್ರವಾಗುತ್ತಾನೆ ಆದಿತ್ಯ ಪೂತ ಸ್ಥಾಣುಪೂತನಾಗುತ್ತಾನೆ ಅವನೆಲ್ಲ ದೇವತೆಗಳನ್ನು ತಿಳಿಯುವವನಾಗುತ್ತಾನೆ ಇತಿಹಾಸ ಪುರಾಣಗಳು ರುದ್ರ ಶತ ಸಹಸ್ರಗಳು ಜಪಿಸಿದ ಫಲ ಅವನಿಗೆ ಸಿಗ್ತದೆ ಇದೇ ಶ್ರೀಮನ್ನಾರಾಯಣ ಅಷ್ಟಾಕ್ಷರಾನು ಸ್ಮರಣೆಯಿಂದ ಗಾಯತ್ರಿ ಶತಸಹಸ್ರ ಜಪ ಮಾಡಿದ ಪುಣ್ಯಫಲವೂ ಬರುತ್ತದೆ ಹತ್ತು ಸಾವಿರ ಪ್ರಣವ ಜಪ ಮಾಡುವುದಂತಾಗುತ್ತದೆ ತನ್ನ ವಂಶದ ಮುಂದೆ ಹತ್ತು ಜನರನ್ನು ಹಿಂದೆ ಹತ್ತು ಜನರನ್ನು ಇವನು ಇಡೀ ವಂಶವನ್ನು ಉದ್ಧಾರ ಮಾಡುತ್ತಾನೆ ಇದನ್ನು ಉಪಾಸಿಸಿದವನು ಅನ್ನೋದನ್ನು ಫಲಶ್ರುತಿ ರೂಪದಲ್ಲಿ ಇಲ್ಲಿ ವಿವರಿಸ್ತಾರೆ ಇವನೇ ನಾರಾಯಣ ಪದವನ್ನು ಹೊಂದುವನು ವಿದ್ವಾಂಸರು ಯಾವಾಗಲೂ ಇವನನ್ನು ನೋಡುತ್ತಾರೆ ಆಕಾಶದಲ್ಲಿ ವಿಸ್ತಾರವಾಗಿ ಪ್ರಕಾಶಿಸುತ್ತಿದೆ ಅದನ್ನು ಜಾಗರೂಕತೆ ಇರುವ ವಿಪ್ರರು ಹೊಂದುತ್ತಾರೆ ಈ ರಾಮತತ್ವವು ಅಥವಾ ಓಂಕಾರದ ಈ ಯಾವ ವಿದ್ಯೆಯು ಆಕಾಶದಲ್ಲಿ ವಿಸ್ತಾರವಾಗಿ ಪ್ರಕಾಶಿಸುತ್ತಾ ಇದೆ ಅದನ್ನು ಜಾಗರೂಕತೆಯಿಂದ ಯಾರು ಗಮನಿಸುತ್ತಾರೋ ಅಂದರೆ ಇದನ್ನು ಯಾರು ತಿಳಿಯುತ್ತಾರೋ ಅವರು ಇದನ್ನು ಹೊಂದುತ್ತಾರೆ ವಿಷ್ಣುವಿನ ಪರಮಪದ ಅದು ಇದೇ ಉಪನಿಷತ್ತು ಅಂತ ಹೇಳ್ತಾ ಇದು ಮೂರನೇ ಪಾದ ಸಾಮವೇದ ತೃತೀಯ ಪಾದ ಅಂತ ಹೇಳ್ತಾ ಮುಗಿಸ್ತಾರೆ ತಾರಸಾರ ಉಪನಿಷತ್ ಸಮಾಪ್ತ ಸಾಮಾನ್ಯ ಪಾದ ಅಂದರೆ ನಾಲ್ಕು ಪಾದಗಳು ಅಂತ ಎಲ್ಲ ಕಡೆ ಪ್ರಸಿದ್ಧ ಇಲ್ಲಿ ಮೂರೇ ಪಾದಗಳನ್ನು ಹೇಳಿದ್ದಾರೆ ಋಗ್ಯಜುಸಾಮಗಳನ್ನು ಅದೇ ಮುಂದಿನ ಹೆಚ್ಚು ವಿವರಣೆ ಇಲ್ಲ ಇಲ್ಲಿಗೆ ಈ ತಾರಸಾರ ಉಪನಿಷತ್ತು ಮುಕ್ತಾಯ ಹೊಂದುತ್ತೆ ಅಂತೂ ಇದರಲ್ಲಿ ವಿಮರ್ಶಿಸಿದ್ದು ಓಂ ನಮೋ ನಾರಾಯಣಾಯ ಎಂಬ ಅಷ್ಟಾಕ್ಷರ ಹಾಗೂ ಓಂಕಾರ ಓಂಕಾರದಲ್ಲೇ ಅಷ್ಟಾಕ್ಷರಗಳ ಸಮೂಹ ಇದೆ ಅದರಲ್ಲಿ ರಾಮತತ್ವ ಅಡಗಿದೆ ಅದನ್ನು ಉಪಾಸಿಸಿದರೆ ಬ್ರಹ್ಮತತ್ವದ ಉಪಾಸನೆ ಆಗುತ್ತದೆ ಅನ್ನೋದನ್ನು ಯಥಾಮತಿಯಾಗಿ ವಿವರಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದ ವಿವರಿಸಿದ ಎರಡು ಉಪನಿಷತ್ತುಗಳು ಕೂಡ ಬ್ರಹ್ಮತತ್ವಕ್ಕೆ ಸಾಧನಾ ಮಾರ್ಗದಲ್ಲಿ ಇರುವಂತಹ ಬೇರೆ ಬೇರೆ ಮಾರ್ಗಗಳಲ್ಲಿ ಇದು ಎರಡು ಬೇರೆ ಪ್ರತ್ಯೇಕವಾಗಿದೆ ತಾರಾ ಉಪನಿಷತ್ತು ಎಂಬುದು ದೈವೀ ಶಕ್ತಿಯನ್ನು ಸ್ತ್ರೀ ಸ್ವರೂಪದ ವಿಶೇಷ ಶಕ್ತಿಯನ್ನು ಸ್ವಲ್ಪ ಉಗ್ರವಾದ ಕ್ರಮದಲ್ಲಿ ಧ್ಯಾನ ಮಾಡಿ ವಶೀಕರಣ ಪಡಿಸಿಕೊಂಡು ಆ ಮೂಲಕ ಇಷ್ಟಾರ್ಥ ಪಡೆಯುವಂತಹ ವಿಚಾರ ಅಲ್ಲಿ ಹೇಳಿದೆ ಇಲ್ಲಿ ಓಂ ನಮೋ ನಾರಾಯಣ ಅಷ್ಟಾಕ್ಷರ ಈಗಾಗಲೇ ಬಂದಿರುವಂತಹ ಮಂತ್ರದ ಮಹತ್ವವನ್ನು ಹೇಳ್ತಾ ಅದು ಶ್ರೀರಾಮನ ಪರಿವಾರದ ಒಂದು ಸ್ವರೂಪವೂ ಆಗಿದೆ ಎಂಬುದಾಗಿ ಹೇಳ್ತಾ ಈ ತಾರಕ ಮಂತ್ರವನ್ನು ಕೂಡ ಜಪಿಸುವುದರಿಂದ ನಮ್ಮ ಸಾಧನೆ ಯಾವ ಉದ್ದೇಶಕ್ಕಿದೆ ಅದನ್ನೆಲ್ಲ ಪಡಿಬೋದು ಅಲ್ಲಿ ಮಂತ್ರದಲ್ಲಿ ಕೊನೆಗೆ ಹೇಳೋದು ಆ ಉದ್ದೇಶಗಳನ್ನು ಯಾವುದನ್ನೆಲ್ಲ ಪಡಿಬೋದು ಅಂತ ನಮಗೆಲ್ಲ ಯಾವುದೇ ಬೇರೆ ಉದ್ದೇಶ ಇಲ್ಲ ಇಲ್ಲಿ ಯಾಗದಲ್ಲಿ ನಾವು ಸಂಕಲ್ಪ ಮಾಡಿ ಹೊರಟದ್ದೇ ಬ್ರಹ್ಮದ ಅಂದರೆ ಆತ್ಮಜ್ಞಾನದ ದೃಷ್ಟಿಯಿಂದ ಹಾಗಾಗಿ ನಮ್ಮ ಉದ್ದೇಶಕ್ಕೆ ಯಾವ ರೀತಿಯಲ್ಲಿ ಅದು ಪೂರಕವಾಗ್ತದೆ ಎಂಬುದನ್ನು ನಾವು ನೋಡ್ಬೋದು ಸ್ವಾಮೀಜಿ ಹತ್ರ ಆ ಬಗ್ಗೆ ನಾವು ಮತ್ತೆ ಪ್ರಶ್ನೆ ಮಾಡ್ಬೋದು ಈಗ ಈ ಹೇಳಿದ ವಿಚಾರಗಳಲ್ಲಿ ಏನಾದರೂ ಸಂದೇಹ ಇದ್ದರೆ ಕೇಳ್ಬೋದು
ಅಲ್ಲಿ ಅರ್ಥ ಆಗದೇ ಇದ್ದ ವಿಚಾರ ಆದರೆ ನಮಗೆ ಅರ್ಥ ಆಗಿದ್ರೆ ಮತ್ತೆ ನಾವು ಸ್ವಾಮೀಜಿ ಹತ್ರ ಮತ್ತೆ ಕೇಳ್ಬೋದು. ಅಲ್ಲಿ ಒಂದೇ ಒಂದೇ ಪ್ರಶ್ನೆ, ಇಲ್ಲಿ ಓಂ ಯೋಹ ವೈ ಶ್ರೀ ಪರಮಾತ್ಮ ಬರ್ತಾ, ಯೋಹ ವೈಗೆ ಅಂದರೆ ಎಂತ? ಎಲ್ಲಿ ಅದು? ಎರಡನೇ ಉಪನಿಷತ್ತಲ್ಲಿ, ತಾರಸಾರ ಉಪನಿಷತ್. ಎಷ್ಟೇ ಪೇಜಲ್ಲಿ ಉಂಟು ನಮಗೆ? ಅಲ್ಲ ಇದು ಪೇಜ್ ಗೊತ್ತಾಯಿತು, ಸುರುವಿನ ಪೇಜಲ್ಲಿ ಉಂಟು. ಅದೇ ಸುರುವಿಗೆ ಉಂಟು, ಎಲ್ಲ ಎಲ್ಲ ಇದು ಹಾಗೆ ಬರ್ತದೆ, ಒಂದೇ ಮಂತ್ರದಲ್ಲೇ ಬರ್ತದೆ. ಯೋಹ ವೈ ಶ್ರೀ ಪರಮಾತ್ಮ, ಯೋಹ ವೈ ಅಂದರೆ ಎಂತ? ವೈ ಎಂಬುದು ಅದು ಅದು ಸಮ ಅಕ್ಷರ ಜೋಡಣೆ, ಒಂದು ಅಕ್ಷರ ಕಡಿಮೆ ಆದರೆ ವೈ ಚ ಇತ್ಯಾದಿ ಎಲ್ಲ ಶಬ್ದ ಜೋಡಿಸ್ತಾರೆ, ಅದಕ್ಕೆ ಅರ್ಥ ಇಲ್ಲ, ವಿಶೇಷ ಅರ್ಥ ಇಲ್ಲ, ಯಾವುದೋ ಅದು ಅಂತ ಹೇಳಲಿಕ್ಕೋಸ್ಕರ ಅಂತ. ಅದೊಂದು ಅವ್ಯಯ ಪದ ಅಷ್ಟೇ. ನಾನು ಶಬ್ದ ಅರ್ಥ ಕೇಳಬೇಕು, ಬೇರೆ ಇಲ್ಲ. ರತಿ ಇದು ಅರ್ಥ ಎಂತ? ತಾರೋಪನಿಷತ್ತಲ್ಲಿ ಬರ್ತದೆ, ಲಕ್ಷ್ಮೀ ಸರಸ್ವತಿ ರತಿ ಪ್ರೀತಿ ಕೀರ್ತಿ ತುಷ್ಟಿ ಶಾಂತಿ. ರತಿ ಮತ್ತು ತುಷ್ಟಿ ಹೇಳುವಾಗ ಏನು ಅರ್ಥ? ಹೌದು, ಲಕ್ಷ್ಮೀ ಸರಸ್ವತಿ ರತಿ ಪ್ರೀತಿ ಕೀರ್ತಿ ತುಷ್ಟಿ ಶಾಂತಿ, ರತಿ ಇವೆಲ್ಲ ಪರಿವಾರ ಮಂತ್ರದ ತಾರಾಮಂತ್ರದ ಅಧಿದೇವತೆಗಳು ಅಂತ ಲೆಕ್ಕ. ಅದಕ್ಕೆ ಬೇರೆ ಬೇರೆ ಹೆಸರುಗಳಷ್ಟೇನೆ ಅಲ್ಲಿ. ನಾವೆಲ್ಲ ಶಬ್ದಾರ್ಥ ಮಾಡಿಕೊಂಡೇನಿದೆಯಿಲ್ಲ, ಅದು ಯಂತ್ರಂ, ಆ ಯಂತ್ರದೊಳಗೆ ಆವಾಹಿಸಲ್ಪಡುವ ಶಕ್ತಿಗಳನ್ನು ಅಲ್ಲಿ ಹೆಸರಿಸಿದೆ. ಲಕ್ಷ್ಮೀ ಸರಸ್ವತಿ ರತಿ ಪ್ರೀತಿ ಕೀರ್ತಿ ತುಷ್ಟಿ ಶಾಂತಿ ಇಂದ ಹೆಸರುಗಳು ಮಾತ್ರ ಅದ ಅದ ಆಯಾ ದೇವತೆಗಳು ಅಂತ ಲೆಕ್ಕ. ಅದಕ್ಕೆ ಹೇಳಲ್ಪಟ್ಟ ಚತುರಸ್ರಾಷ್ಟ್ರದ ತ್ರಿಕೋಣ ರೂಪ ಯಂತ್ರ ಸದಾಶಿವ ಸದಾಶಿವಶ್ಚ ಅತ್ರ ಗಮಾಗಮ ವಶಾತ್ ಪುಷ್ಪಾಂಜಲಿ ಯೋಗ ಮೂಲ ಮಂತ್ರ ರೂಪ ಪಟಲ ವಿಹಿತ ಕುಸುಮ ಪರ ಅಂದರೆ ಅದು ಪೂಜೆ ಮಾಡುವ ವಿಧಿಯಲ್ಲಿ ಹಾಗೆ ಗಮಾಗಮ ಹೋಗಿ ಬರುವಂಥದ್ದು, ಕರೆದಾಗ ಬರುವಂಥದ್ದು, ಆ ಕಡೆ ಪೂಜೆ ಆದ ಕೂಡಲೇ ಅದರ ಇದರ ಸ್ಥಾನ ಆದರೆ ಅದು ಸ್ಥಾನ ಬದಲಿಸಿ ಹೋಗುವಂಥ ಇಂಥ ರೀತಿಯ ದೇವತಾಶಕ್ತಿಗಳೆಲ್ಲ ಇರ್ತದೆ. ಸದಾಶಿವ ಸಹಿತವಾಗಿ ಈ ಎಲ್ಲ ದೇವತೆಗಳು ಯಂತ್ರದಲ್ಲಿ ಆವಾಹಿಸಲ್ಪಡ್ತಾರೆ. ಆ ಮಂತ್ರ ಯಂತ್ರದಲ್ಲಿ ಪೂಜೆ ಮಾಡಿ ಮತ್ತೆ ಮಂತ್ರ ಜಪ ಮಾಡಲಿಕ್ಕೆ ಇರುವುದು ಅದು. ಆದರೆ ಅದನ್ನಲ್ಲಿ ಪಿತೃಭೂಮಿ ಅಂತಲೇ ಕರೀತಾರೆ, ಹಾಗಾಗಿ ಸಾಮಾನ್ಯರಿಗೆ ಹೋಗಿ ಜಪ ಮಾಡಲಿಕ್ಕೆ ಇದೆಲ್ಲ ಮಾಡಿಕೊಳ್ಳೋದು ಕಷ್ಟ ಅದು. ಅಲ್ಲಿಯ ಜಾಗದಲ್ಲಿ ಅಷ್ಟು ಧೈರ್ಯದಿಂದ ಹೋಗಿ ಆ ಮಂತ್ರದ ಸಿದ್ಧಿ ಮಂತ್ರಸಿದ್ಧಿಗೆಲ್ಲ ಕೆಲವರು ಹಾಗೆ ಮಾಡ್ತಾರೆ. ವಿಶೇಷ ದಿನಗಳಲ್ಲಿ ಅಲ್ಲಿ ಹೋಗಿ ವಶೀಕರಣಾದಿ ಮಂತ್ರಗಳನ್ನು ಜಪಿಸಿ ಮಾಡುವಂಥದ್ದೆಲ್ಲ ಇರ್ತದೆ. ಆ ಶಕ್ತಿಯನ್ನು ವಶೀಕರಿಸಿಕೊಂಡ್ರೆ ಆ ಮೂಲಕವಾಗಿ ನಮ್ಮ ಪ್ರಾರ್ಥನೆಯನ್ನು ನೆರವೇರಿಸಿಕೊಳ್ಬೋದು, ಅದಕ್ಕೆ ಪೂರಕವಾಗಬಹುದು ಎಂಬ ಇದರಿಂದ ಕೊಟ್ಟಿರ್ಬೋದು ಅದನ್ನು. ತಾರ ಅಂದರೆ ಹೆಚ್ಚಿನ ಕಡೆಗಳಲ್ಲಿ ತಾರ ಎಂಬ ಶಬ್ದವನ್ನು ಓಂಕಾರಕ್ಕೆ ಉಪಯೋಗಿಸ್ತಾರೆ. ನೀವು ಅದನ್ನು ತಾರ ಎಂದು ಕೊಟ್ಟರೆ ನಾವು ಓಂ ಅಂತಲೇ ತಗೊಳ್ಬೇಕು ಅಂತ ಉಂಟು. ಆದರೆ ಇಲ್ಲಿ ಅಲ್ಲಿ ಅಂಗಾಂಗವನ್ನು ಅದಕ್ಕೆ ಹೇಳಿದ್ದಾರೆ, ಅದರ ಜಪ ಮಾಡುವ ಕ್ರಮ ಹೇಳಿದ್ದಾರೆ, ಷೋಡಶ ಇದೆಲ್ಲ ಷಡಂಗ ಧ್ಯಾನಾದಿಗಳನ್ನೆಲ್ಲ ಕೊಟ್ಟಿದ್ದಾರೆ, ಅದರ ಸ್ವರೂಪವನ್ನು ಭಯಾನಕವಾದ ಒಂದು ಸ್ವರೂಪವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಓಂಕಾರದೊಂದಿಗೆ ಜಪಿಸಬೇಕಾದ ಒಂದು ಮಂತ್ರ ಇರಬೇಕದು. ಹೌದು ರಾಮತಪ, ಹೌದೌದು ರಾಮತಪ, ಹೌದೌದು ಅದಿತ್ತು ಬೇರೆ. ಇಲ್ಲಿ ಅದೇ ರೀತಿಯಲ್ಲಿ ಯಾವುದೋ ಒಂದು ಸ್ತ್ರೀ ಶಕ್ತಿಯನ್ನು ಅಲ್ಲಿ ಭೀಮ ಅದು ಧ್ಯಾನದಲ್ಲಿ ಕೊಟ್ಟ ಮೇಲೆ ಅದು ಆ ರೂಪವನ್ನು ಧ್ಯಾನಿಸಬೇಕು ಅಂತ ಲೆಕ್ಕ ಅಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ ಭಯಾನಕವಾದ ಭೀಮಕಾಯದ ಸ್ವರೂಪದ ಸ್ತ್ರೀ ಸ್ವರೂಪ ಅಂತ. ತಾರಸಾರದಲ್ಲಿ ಅಷ್ಟೇ, ತಾರಸಾರ ಅಂತಂದರೂ ಅದುವೇ ದಾಟಿಸುವ ಶಕ್ತಿಗಳಲ್ಲಿ ಸ್ವಾರ ರೂಪದ್ದು ಎಂಬ ರೀತಿಯಲ್ಲಿರುವಂಥದ್ದು ಅದು, ಬೇರೆ ಯಾವುದಲ್ಲ. ಓಂಕಾರ ನಮಃ ಸಹಿತ ನಾರಾಯಣಾಯ ಪಂಚಾಕ್ಷರ, ಓಂ ನಮೋ ನಾರಾಯಣಾಯ ಎಂಬುದೇ ಸರ್ವಶ್ರೇಷ್ಠವಾದ ಮಂತ್ರ ಎಂಬುದಾಗಿ ಅದನ್ನೆಲ್ಲ ಕಡೆ ಬೇರೆ ಬೇರೆ ರೀತಿಯಲ್ಲಿ ವರ್ಣಿಸಿದ್ದಾರೆ. ಅಷ್ಟಾಕ್ಷರಿ ಮಂತ್ರ ಅಲ್ಲಿ ಶುಕ್ಲ ಯಜುರ್ವೇದ ತಾರ ತಾರೋಪನಿಷತ್ತಲ್ಲಿ ಶುಕ್ಲ ಯಜುರ್ವೇದಿ ಅಂತ ಯಜುರ್ವೇದದ ಭಾಗ ಅದು. ಅದರಲ್ಲಿ ಪ್ರಥಮ ಮುಗಿಸುವಾಗ ಎರಡು ಪಾದಗಳನ್ನು ಮುಗಿಸಿದ ನಂತರ ಅಯಂ ಋಗ್ವೇದ ಪ್ರಥಮ ಪಾದ ಅಂತ ಅಲ್ಲಿ ನಿಲ್ಲಿಸಿದ್ದಾರೆ. ಋಗ್ವೇದ ನಾರಾಯಣ ಓಂ ನಮೋ ನಾರಾಯಣದ ಉತ್ಪತ್ತಿಯನ್ನು ಕೊಟ್ಟು ಕೊನೆಗೆ ಅಯಂ ಋಗ್ವೇದ ಪ್ರಥಮ ಪಾದ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಮೊದಲು ತಾರಾ ಸಾರೋಪನಿಷತ್ ಶುಕ್ಲ ಯಜುರ್ವೇದಿ ಅಂತ ಕೊಟ್ಟಿದ್ದಾರೆ.
ಅದೇ ಮೂರು ವೇದಗಳ ಸಾರ ರೂಪವನ್ನು ತೆಗೆದುಕೊಳ್ಳಲಾಗಿದೆ. ಪ್ರಥಮ ಪಾದ ಋಗ್ವೇದ, ಎರಡನೇ ಪಾದ ಯಜುರ್ವೇದ, ಕೊನೆಯದ್ದು ಪಾದ ಸಾಮವೇದ ಅಂತ ಕೊಟ್ಟಿದ್ದಾರೆ. ಮೂರು ವೇದಗಳಿಂದಲೂ ಆರಿಸಿಕೊಂಡಿದೆ ಆ ಅಕ್ಷರಗಳ ಜೋಡಣೆಯಲ್ಲಿ ಎಂಬ ಇದಕ್ಕೋಸ್ಕರ ಅದನ್ನು ಕೊಟ್ಟಿದ್ದೀಗ. ಮಂತ್ರ ಇರೋದು ಓಂ ನಮೋ ನಾರಾಯಣ. ಆದರೆ ಯಜುರ್ವೇದದಿಂದ ಯಾವ ಇದರಿಂದ ತಗೊಂಡಿದೆ? ಮೊದಲನೇ ಪಾದ ಅಂತ. ಋಗ್ವೇದದಿಂದ ಯಾವ ಭಾಗ ತಗೊಂಡಿದೆ? ಸಾಮದಿಂದ ಯಾವುದು ಬರ್ತದೆ ಅದನ್ನು ತೋರಿಸಲಿಕ್ಕೆ ಅಂತ. ರಾಮನ ಪರಿವಾರವನ್ನು ಕೂಡ ಅಕ್ಷರಗಳ ಮೂಲಕ ಅದಕ್ಕೆ ಜೋಡಿಸಿದ್ದಾರೆ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ, ಸೀತೆ ಸಹಿತ ಯಾವ ರೀತಿಯಲ್ಲಿ ಅದರಲ್ಲಿ ಹೊಂದಿಕೆ ಆಗ್ತದೆ ಆ ಅಕ್ಷರಕ್ಕೆ ಎಂಬುದಾಗಿ ವಿವರಣೆ ಇರುವಂಥದ್ದು. ವಿವರಣೆಯ ನಂತರವೂ ಅದನ್ನು ಜಪಿಸಬೇಕಾದ್ದು ಅಷ್ಟು ಅದನ್ನೇ. ಇದು ಮಹತ್ವವನ್ನು ಯಾಕೆ ಹೇಳ್ತಾರೆ ಅಂತಂದರೆ ಆ ಮಹತ್ವವನ್ನು ತಿಳ್ಕೊಂಡು ನಾವು ಇಲ್ಲದಿದ್ದರೆ ಓಂ ನಮೋ ನಾರಾಯಣ ಎಲ್ಲರಿಗೂ ಪರಿಚಿತ ಮಂತ್ರ, ಜಪಿಸ್ಬೋದು. ಆದರೆ ಅದಕ್ಕೆ ಇನ್ನಷ್ಟು ವಿಶೇಷತೆ ಇದೆ ಅದರಲ್ಲಿ. ಶ್ರೀರಾಮನ ಇಂತಿಂತಹ ರೀತಿಯ ಸ್ವರೂಪದ ವರ್ಣನೆ ಅದರಲ್ಲಿ ಸೇರಿಕೊಂಡಿದೆ. ಹಾಗಿದ್ದಾಗಿ ಅದಕ್ಕೆ ಒಂದು ವಿಶೇಷ ಮಹತ್ವ, ಅದನ್ನು ಜಪಿಸಬೇಕು ಅಂತ ಹೇಳಲಿಕ್ಕೋಸ್ಕರ ಅದರಲ್ಲಿರುವ ಸಂಬಂಧಗಳನ್ನು ಗುರುತಿಸಿ ಹೇಳಿದ್ದಾರೆ. ನಮಗೆ ಬರೇ ನಾರಾಯಣಾಯ ಅಂತ ಹೇಳಿದ ಕೂಡಲೇ ಸಾಮಾನ್ಯ ಅರ್ಥ ಹೇಳ್ತಾರೆ. ನಾರ ಅಂದರೆ ನೀರು, ಅಯನ ನೀರನ್ನೇ ಮನವಾಗಿ ಉಳ್ಳವನು. ಇಡೀ ಜಗತ್ತು ಪ್ರಳಯಗೊಂಡಾಗ ಇಡೀ ನೀರಿನಲ್ಲಿ ಒಬ್ಬ ಎಲೆಯ ಮೇಲೆ ಸ್ವರೂಪ ಎಲ್ಲ ಬೀಜಗಳ ಸ್ವರೂಪವನ್ನು ಇಟ್ಟುಕೊಂಡಿರುವವನು ಅವನೇ ನಾರಾಯಣ ಅಂತ ಹೇಳಿಕೊಂಡು ಇಡೀ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನಾಗುವವನು ಅವನೇ ಎಂಬ ಸಾಮಾನ್ಯ ಅರ್ಥ ನಾರಾಯಣ ಎಂದರೆ ಹಾಗೆ ಅಂತ. ಈಗ ನೋಡಿ ಇಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಬಿಡಿಸಿ ಇದೆಲ್ಲ ಸೇರಿಕೊಂಡದ್ರಿಂದ ಅದಕ್ಕೆ ಮಹತ್ವ ಇದೆ, ಓಂಕಾರ ಇದೆ, ಅದು ಹೀಗೆ ಅರ್ಥ ಕೊಡ್ತದೆ. ಅದಕ್ಕೆ ರಾಮಾದಿ ಇವರೆಲ್ಲ ಅವತಾರ ಪುರುಷನ ಆ ಇಡೀ ಪರಿವಾರವೇ ಅದರಲ್ಲಿ ಅಡಗಿದೆ. ಹೀಗೆ ತಿಳ್ಕೊಂಡಾಗ ನಮಗೆ ಅದು ಹೆಚ್ಚು ಇನ್ನೂ ಜಪ ಮಾಡಲಿಕ್ಕೆ ಸೂಕ್ತವಾದ್ದು ಅಂತ ಭಾವಿಸ್ಕೊಳ್ಬೋದು. ಸ್ತೋತ್ರ ರಚನಾಕಾರ ಒಬ್ಬ ಹೇಳ್ತಾನೆ, ಭೋ ಯಾವುದರ ಶ್ಲೋಕ ಇದೆ, ಪರಮಂ ಹಿತಂ ಶೃಣುತವೋ ವಕ್ಷ್ಯಾಮಿ ಸಂಕ್ಷೇಪತಃ ಸಂಸಾರಾರಣವ ಆಪದೂರ್ಮಿ ಬಹುಲಂ ಸಮ್ಯಕ್ ಪ್ರವಿಶಸ್ಥಿತಾ. ಹೇ ಸಂಸಾರ ಎಂಬ ಸಾಗರದಲ್ಲಿ ಮುಳುಗಿರುವ ಮಾನವರೇ, ಜಯ ದಯವಿಟ್ಟು ಗಮನಿಸಿ ಅತ್ಯಂತ ಒಂದು ಒಳ್ಳೆಯ ಒಂದು ವಿಚಾರವನ್ನು ನಿಮಗೆ ತಿಳಿಸ್ತೇನೆ. ನಾನಾ ಕ್ಲೇಶಮಪಾಸ್ಯ ನಾರಾಯಣಾಯೇತ್ಯಮುಂ ಮಂತ್ರಂ ಸಪ್ರಣವಂ ಪ್ರಣಾಮಸಹಿತಂ ಪ್ರಾವರ್ಧಯಂ ಮುಹುರ್ಮುಹು ಅಂತ ಹೇಳ್ತಾನೆ. ಮನಸ್ಸಿನ ಎಲ್ಲ ಕ್ಲೇಶಗಳನ್ನು ಬಿಡಿ, ಯೋಚನೆ ಮಾಡಬೇಡಿ. ಇಡೀ ನಿಮ್ಮನ್ನು ಸಂಸಾರ ಸಾಗರದಿಂದ ಸುಲಭದಿಂದ ದಾಟಿಸಬಲ್ಲದ್ದನ್ನು ನಾನು ಹೇಳ್ತೇನೆ. ಅದೇ ನಾರಾಯಣಾಯ ಎಂಬ ಪದ. ಪ್ರಣಾಮ ಸಹಿತಂ ನಮಸ್ಕಾರ ಸಹಿತವಾಗಿ, ನಮಃ ಉಂಟಲ್ಲಿ, ಮತ್ತು ಪ್ರಣವ ಪ್ರಾರಂಭದಲ್ಲಿ ಓಂಕಾರ ಸಹಿತವಾದ ನಾರಾಯಣಾಯ ನಮಃ, ಓಂ ನಮೋ ಅದನ್ನೇ ಹೇಳಿದ್ದು, ಓಂ ನಮೋ ನಾರಾಯಣಾಯ. ಯಾಕೆ ಯೋಚನೆ ಮಾಡ್ತೀರಿ, ಕಷ್ಟಪಡ್ತೀರಿ? ಇದು ಸಂಸಾರದಿಂದ ದಾಟಿಸುವಂತಹ ಶ್ರೇಷ್ಠ ಮಂತ್ರ ಎಂಬುದಾಗಿ ಒಂದು ಶ್ಲೋಕವನ್ನು, ಅದೇ ಹಿಂದಿನಿಂದ ಬಹಳ ಪುರಾತನ ಕಾಲದ ಶ್ಲೋಕ ಅದು, ಅದನ್ನು ಜಪಿಸಲಿಕ್ಕೆ ಶುರು ಮಾಡಿ. ಯೋಚನೆ ಮಾಡಿಕೊಂಡು ನೂರಾರು ಗ್ರಂಥಗಳ ಓದನೆ ಇದೆಲ್ಲ ಅಗತ್ಯ ಇಲ್ಲ, ಈ ಮಂತ್ರ ಒಂದೇ ಸಾಕು, ತಾರಕ ಮಂತ್ರ ಎಂಬುದಾಗಿ ಓಂ ನಮೋ ನಾರಾಯಣ ಬಗ್ಗೆ ಹೇಳಿದ್ದಾರೆ. ಇದು ಮೊದಲು ಬಂದಿದೆ, ಆದರೆ ನಮೋ ಮತ್ತು ನಮಃದ ವ್ಯತ್ಯಾಸ ಅಂತ ಹೇಳಿ. ನಮಃ ಇದ್ದದ್ದೇ ಒಟ್ಟಿಗೆ ಹೇಳುವಾಗ ನಮೋ ಅಂತ ಆಗ್ತದೆ, ಅಕಾರ ವಿಸರ್ಗ ಓಂಕಾರವಾಗಿ ತಿರುಗ್ತದೆ ಅಂತ ಅಷ್ಟ. ನಮೋ ನಮಃ ಅಂತಲೂ ಹೇಳ್ತಾರೆ, ಎರಡು ಸಲ ನಮಃ ನಮಃ ಅಂತಲೇ. ನಮೋ ನಮಃ ಅಂದರೆ ನಮಃ ನಮಃ ಎರಡು ಸಲ ಪದೇ ಪದೇ. ಹಾಗೆ ನಮಃಕ್ಕೂ ನಮೋಗೂ ವ್ಯತ್ಯಾಸ ಏನಿಲ್ಲ. ನಮಃ ಅಂದರೆ ಎಂತ ಆ್ಯಕ್ಚುಲಿ? ನಮಃ ಅಂತಂದರೆ ನಮ ಅಂತಂದರೆ ನಮಃ ಅಂದರೆ ನಮಸ್ಕಾರ ಅಂತ ಅರ್ಥ. ನಮ ಶಬ್ದಾರ್ಥ ಅದಕ್ಕೆ ನಮಸ್ಕಾರ ಅಂತ. ನಿಮಗೆ ನಮಸ್ಕಾರ ಅಂತ ಹೇಳಿದಾಗ ಭವತೇ ನಮಃ, ತುಭ್ಯಂ ನಮಃ. ನಮೋ ನಮಃ ಅಂತ ಹೇಳೋದು ಸ್ವಲ್ಪ ಒತ್ತಿ ಹೇಳಿದಾಗ ಇನ್ನೊಮ್ಮೆ ಎರಡೆರಡು ಸಲ ನಮಸ್ಕಾರ ನಮೋ ನಮಃ. ಅಲ್ಲ, ಅಷ್ಟಾಕ್ಷರಿ ಮಂತ್ರವೇ ಎರಡು ವಿಧದಲ್ಲಿ ಪ್ರಯೋಗಿಸಲ್ಪಟ್ಟಿದೆ. ಹಿಂದೆ ಮುಂದೆ ಓಂ ನಮೋ ನಾರಾಯಣಾಯ ಇದು ಒಂದು, ನಮೋ ನಾರಾಯಣಾಯ ನಮಃ ಇದು ಎರಡನೇದು. ಅಲ್ಲ, ಓಂ ನಾರಾಯಣಾಯ ನಮಃ ಇದು ಎರಡನೇದು. ಓಂ ನಾರಾಯಣಾಯ ನಮಃ ಒಂದು, ಓಂ ನಮೋ ನಾರಾಯಣಾಯ ಎರಡನೇದು. ಎರಡು ಅಷ್ಟಾಕ್ಷರಿ ಅದು. ನಮಃ ಶಿವಾಯ ಚಾಂತ ಇದ್ದ ಹಾಗೆ ಅದು.
ವೇದದಲ್ಲಿ ನಮಃಶಿವಾಯ ಚ ಅಂತ ಬರ್ತದೆ, ಆದರೆ ಶಿವಾಯ ನಮಃ ಅಂತ ಹೇಳೋದೇ ಪ್ರಸ್ತುತ ಅಂತ ಸ್ವಾಮೀಜಿ ಹೇಳ್ತಾರೆ ಅಲ್ಲ, ಶಿವಾಯ ನಮಃ ಅಂದಲೇ. ಆದರೆ ಯಜುರ್ವೇದದಲ್ಲಿ ಅಲ್ಲಿ ವೇದದಲ್ಲಿ ಬರುವಂತಹ ಇದು ಆಗ ನಮಃಶಿವಾಯ ಚ ಶಿವತರಾಯ ಚ ನಮಃ ಅಲ್ಲಿ ಬಂದಿದೆ, ಯಜುರ್ವೇದದಲ್ಲಿ ಬಂದ ಇದು. ಹಾಗಾಗಿ ಅದು ನಮಃಶಿವಾಯ ಎಂಬುದೇ ವಿಶೇಷ ಅಂತಲ್ಲಿ ವೇದದಲ್ಲಿ ಹೇಳಿದ್ದು ಹಾಗೆ ಅಲ್ಲೆಲ್ಲ ನಮಃ ನಮಃ ಆರಂಭ ಆಗಿ ಶುರುವಿಗೆ ಬಂದಿದೆ. ನಮಃಸೋಮಾಯ ಚ ರುದ್ರಾಯ ಚ ಅದರಲ್ಲಿ ವೇದ ಮಂತ್ರದ ರೂಪದಲ್ಲಿ ಅದು ಬಂದಿದ್ರಿಂದ ಏನು ಆವಾಗ ಕೆಲವರು ಅದನ್ನು ಕೇಳಿದಾಗೆ ಘಂಟಾವಾದನ ಮಾಡುವ ಪದ್ಧತಿಯೂ ಇದೆ. ನಮಃಸೋಮಾಯ ಚ ರುದ್ರಾಯ ಚ ನಮಸ್ತಾಮ್ರಾಯ ಚ ಅರುಣಾಯ ಚ ನಮಃ ಶೃಂಗಾಯ ಚ ಪಶುಪತಯೇ ಚ ನಮಃ ಉಗ್ರಾಯ ಚ ಭೀಮಾಯ ಚ ನಮೋ ಅಗ್ರೇ ವಧಾಯ ಚ ದೂರೇ ವಧಾಯ ಚ ನಮೋ ಹಂತ್ರೇ ಚ ಹನೀಯಸೆ ಚ ನಮೋ ವೃಕ್ಷೇಭ್ಯೋ ಹರಿಕೇಶೇಭ್ಯೋ ನಮಸ್ತಾರಾಯ ನಮಃ ಶಂಭವೇ ಚ ಮಯೋಭವೇ ಚ ನಮಃ ಶಂಕರಾಯ ಚ ಮಯಸ್ಕರಾಯ ಚ ನಮಃ ಶಿವಾಯ ಚ. ಇದನ್ನೇ ವೇದದಲ್ಲಿ ಬಂದದ್ದು ಅಂತ ಹೇಳಿ ಕಾರಣ, ಯಜುರ್ವೇದದಲ್ಲಿ ಪಂಚಾಕ್ಷರಿ ಅಡಗಿದೆ ಅಂತ ಹೇಳಿದರೆ ಅಲ್ಲಿ ಬಂದ ಮಂತ್ರ ಅದು. ಹಾಂ, ವೇದ ಮಂತ್ರ ಎಲ್ಲರೂ ಕೇಳಿಸ್ಕೊಳ್ಳುವ ಇದರಲ್ಲಿ ನಮಃಶಿವಾಯ ಎಂಬುದು ವೇದ ಮಂತ್ರ ಅನ್ನೋದು ಓಂ ನಮಃಶಿವಾಯ ಅಂತ ಅಲ್ಲಿ ಬಂದಿದೆ. ಅದು ವೇದದಲ್ಲಿ ಎಲ್ಲಿ ಬಂದದ್ದು ಕೇಳಿದರೆ ಅಲ್ಲಿ ರುದ್ರ ಮಂತ್ರದ ಅದೇ ಬಂದದ್ದು ಹಾಗೆ ಓಂಕಾರ ಸೇರಿತು ನಮಃಶಿವಾಯ ಅಂತ ವೇದದಲ್ಲೇ ಇರೋದರಿಂದ ಹಾಗೆ ಅದು ಪಂಚಾಕ್ಷರಿ ವಿಶೇಷ ಅಂತ ಬಂದಿದೆ. ಆದರೆ ಜಪಿಸುವಾಗ ಅಥವಾ ಅರ್ಚನೆ ಮಾಡುವಾಗ ಶಿವಾಯ ನಮಃ ಅಂತ ಹೇಳೋದೇ ಸರಿಯಾದ ಕ್ರಮ ಅಂತ ಹೇಳ್ತಾರೆ. ಆದರೆ ನಾವು ಜಪ ಮಾಡುವಾಗ ಓಂ ನಮಃಶಿವಾಯ ಅಂತಲೇ ಉಪದೇಶ ಇರುವ ಹಾಗೆಯೇ ಹೇಳುವಂಥದ್ದು ಓಂ ನಮಃಶಿವಾಯ. ಇಲ್ಲಿ ಮೂರು ಪಾದ ಅಂತ ಅವರು ಗುರುತಿಸಿದ್ದು ಅಷ್ಟಾಕ್ಷರಿ ಮಂತ್ರದಲ್ಲಿಯಾ? ಋಗ್ವೇದ ಪಾದ, ಯಜುರ್ವೇದ ಪಾದ, ಸಾಮವೇದ ಪಾದ, ಅದು ಮೂರು ಪಾದಗಳು ಯಾವುದು? ಅಲ್ಲ ಅಲ್ಲ, ಅಷ್ಟಾಕ್ಷರವನ್ನೇ ಉಪಯೋಗಿಸಿಕೊಂಡು ಇದರಲ್ಲಿ ಮೂರು ವೇದಗಳ ಭಾಗ ಇದೆ, ಹಾಗಾಗಿ ತ್ರಿಪಾದ ಅಂತ. ಇವಾಗ ವೇದ ಮಂತ್ರಗಳನ್ನು ಪಾದ ಮಾಡುವಾಗ ಗಾಯತ್ರಿ ಮಂತ್ರ ಅದು ಎಂಟೆಂಟು ಅಕ್ಷರಗಳ ಪಾದ ಅಂತ ಹೇಳೋದು. ಇಲ್ಲಿ ಹಾಗೆ ನೀವು ವಿಭಾಗಿಸಿದರೆ ಅದು ಎಂಟೆಂಟರ ಮೂರು ಪಾದ ಇದ್ದ ಹಾಗಿಲ್ಲ ಅದು. ಆದರೆ ಮೂರು ವೇದಗಳ ಸಾರ ಈ ಅಷ್ಟಾಕ್ಷರ ಮಂತ್ರದಲ್ಲಿದೆ ಎಂಬ ಹೇಳೋಕ್ಕೆ ಮೂರು ಪಾದಗಳನ್ನು ಅಂತ ಅಲ್ಲಿ ಹೆಸರು ಹೇಳಿದ್ದಷ್ಟೇ. ಒಂದನೇ ಭಾಗದಲ್ಲಿ ಅದು ಯಾವುದು ಆ ಮೂರು ಅಕ್ಷರ ಬರ್ತದೆ ಎಂಬುದಾಗಿಯೂ ನಾರಾಯಣ ಸೂಕ್ಷ್ಮ ಅಷ್ಟಾಕ್ಷರ ತಾರಕ ಅದು ಓಂಕಾರದಲ್ಲೇ ಬರುವಂಥದ್ದಕ್ಕೆ ಹೇಳಿದ್ದಾರಲ್ವ, ಅಲ್ಲಿ ಓಮನ್ನು ಹೇಳಿದ್ದಾರೆ. ಅದೇ ಈ ನಂಬರ್ ಓಮಿತ್ ಏಕಾಕ್ಷರಂ ಆತ್ಮಸ್ವರೂಪಂ ನಮ ಇತಿ ದ್ವ್ಯಕ್ಷರಂ ಪ್ರತಿಸ್ವರೂಪಂ ನಾರಾಯಣೇ ಇತಿ ಪಂಚಾಕ್ಷರಂ ಪರಂ ಬ್ರಹ್ಮ ಸ್ವರೂಪಂ. ಹೀಗೆ ಮೂರು ಭಾಗ ಮಾಡ್ತಾರೆ ಅವರು. ಓಮನ್ನು ಎಷ್ಟು ಎಂಟು ಅಕ್ಷರದಲ್ಲಿ ವಿಭಾಗಿಸೋದನ್ನು ಮತ್ತೆ ಹೇಳ್ತಾರೆ ಹೇಗೆ ಉಂಟು ಅಂತ ಹೇಳ್ಕೊಂಡು. ನಮ ಇತಿ ದ್ವ್ಯಕ್ಷರಂ ಅಂತಲೇ ಹೇಳಿದ್ದಾರೆ ಅದು ನಮಸ್ಕಾರಕ್ಕೆ, ಅದಕ್ಕೆ ಪುನಃ ಇದನ್ನು ಹೇಳಲಿಲ್ಲ ಎಂಟು ಅಕ್ಷರ ಉಂಟು ಅಂತ ಅಲ್ಲಿ ಇದಿಲ್ಲ. ಮೂರು ವಿಭಾಗ ಮಾಡಿದೆ, ಹಾಗಾಗಿ ಮೂರು ವೇದಗಳ ಸ್ವರೂಪವಾಗಿ ಉಂಟದು ಎಂಬುದು ಅದು ಮಹತ್ವವನ್ನು ಹೇಳಿ. ಸಹಸ್ರಾರು ಉಪನಿಷತ್ತುಗಳು ಇದೆ ಅನ್ನುವಂಥದ್ರಲ್ಲಿ ಇನ್ನೂ ಅನೇಕ ಉಪನಿಷತ್ತುಗಳೆಲ್ಲ ಈ ರೀತಿಯಲ್ಲೇ ಇರ್ತದೆ. ಸಾಮಾನ್ಯ ನಾವು ದೇವರ ಸ್ತೋತ್ರ ಇದರಲ್ಲಿ ನೋಡಿದರೂ ಕೂಡ ಆ ಸ್ತೋತ್ರದ ಕೊನೆಗೆ ಅದರ ಫಲ ಏನು ಅಂತ ಬರುವುದರಲ್ಲಿ ಇರ್ತದೆ ಇದೆಲ್ಲ. ಪುತ್ರಪೌತ್ರಾದಿವರ್ಧನಂ ಇದ ಯಾವುದು ನಾವು ಅಪೇಕ್ಷೆ ಲೌಕಿಕವಾದ್ಯದಲ್ಲ ಇದು. ಹಾಗೇ ಮುಂದುವರಿಸಿ ಅವರು ಆತ್ಮಜ್ಞಾನಕ್ಕೂ ಇದು ಕಾರಣ ಆಗ್ತದೆ ಎಂಬುದಾಗಿ ಹೇಳುವ ಇದನ್ನೆಲ್ಲ ಉಪನಿಷತ್ತಿನ ಭಾಗಕ್ಕೆ ಸೇರಿಸಿಕೊಂಡಂತೆ ಇದೆ. ಈಗ ಸಾವಿರಾರು ಉಪನಿಷತ್ತುಗಳಂದರೆ ಹಾಗೆ ಅದನ್ನು ಉಪನಿಷತ್ತೆ ನಿಮಗೆ ಆತ್ಮದಾರಿಗೆ ಅದು ಮಾರ್ಗವೇ. ಯಾಕಂದರೆ ಭಕ್ತಿ ಮಾರ್ಗ ಏನು ಕಡಿಮೆದಲ್ಲ, ಸಾಧನೆಗೆ ಭಕ್ತಿ ಸುಲಭ ಎಂಬುದಾಗಿ ಹೇಳ್ತಾ ಅಂತಹ ಎಷ್ಟೋ ಸ್ತೋತ್ರಗಳಲ್ಲಿ ಪೌರಾಣಿಕ ವಿಚಾರಗಳಲ್ಲಿ ಈ ಬರುತ್ತೆ ಸಾಧನೆಗೆ ಇದನ್ನು ಉಪಯೋಗ ಮಾಡಬಹುದು ಅಂತ. ಹಾಗೆ ಮೂಲಮಂತ್ರ ರೂಪದಲ್ಲಿರುವಂತಹ ಎಷ್ಟೋ ಮಂತ್ರಗಳನ್ನು ನಾವು ಸಾಧನೆ ಮಾಡಿದರೆ ಜಪಿಸಿ ಜಪಿಸಿ ಇದು ಮಾಡಿದರೆ ಅದರಿಂದ ನಮ್ಮ ಉದ್ದೇಶವನ್ನು ಪೂರೈಸಿಕೊಳ್ಳಿಕ್ಕೆ ಸಾಧ್ಯ, ಆತ್ಮಜ್ಞಾನವೂ ಸಾಧ್ಯ ಎಂಬುದನ್ನು ಅದಕ್ಕೆ ಸುಲಭವಾದ ರಾಮ ಮಂತ್ರದಿಂದ ಆರಂಭಿಸಿ ಯಾವುದನ್ನು ಬೇಕಾದರೂ ತಗೊಳ್ಳಿ ಆದರೂ ಶ್ರದ್ಧೆಯಿಂದ ಸಾಧನೆ ಮಾಡುವುದು ಮುಖ್ಯ ಎಂಬುದಾಗಿ ಎಲ್ಲ ಇದರಲ್ಲಿ ಹೇಳ್ತದೆ. ಈಗ ನಮಗೆ ನೂರಾರು ಈಗ ದಾರಿಗಳನ್ನು ತೋರಿಸಿಕೊಟ್ಟಿದೆ ಈ ಉಪನಿಷತ್ತುಗಳು, ಅದೆಲ್ಲವನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಒಂದು ನಮಗೆ ಸುಲಭ ಅಂತ ಅನ್ನಿಸುವಂತಹ ಒಂದನ್ನು ನಾವು ಅದರ ಪ್ರಾರಂಭದಲ್ಲಿ ಹೇಳಿದ ಯಾವುದಕ್ಕೆ ಪೂರಕವಾದ ವಿಚಾರಗಳಿದೆ, ಮೊದಲು ಮಾನಸಿಕವಾದ ತಯಾರಿ ಸಿದ್ಧತೆ
ಆದರೆ ಅದು ತೋರ್ಪಡಿಕೆ ಆಗಬೇಕು ಅಂತಿಲ್ಲ. ಎಲ್ಲರಂತೆ ಎಲ್ಲರೊಂದಿಗೆ ಇದ್ದುಕೊಂಡು ಮನಸ್ಸಿನಲ್ಲಿ ಹಠದಿಂದ ನಿತ್ಯ ಒಂದು ವಿಚಾರವನ್ನು ಮಾತ್ರ ಧ್ಯಾನಿಸ್ತಾ ಮುಂದೆ ಹೋದರೆ ಅದು ಖಂಡಿತ ನಮಗೆ ತುಂಬ ಸಹಾಯವಾಗ್ತದೆ. ಯಾವುದಾದರೂ ನಮ್ಮ ಮನಸ್ಸಿಗೆ ಕೆಲವರಿಗೆ ಒಂದೇ ಇದಿರ್ತದೆ, ದೇವಿಯ ನನಗೆ ಉದಾಹರಣೆಗೆ ನನ್ನ ಜೀವನ ನಾನು ಕಂಡುಕೊಂಡ ಸತ್ಯವು ಹಾಗೇ ಇರ್ತದೆ. ಚಿಕ್ಕಂದಿನಿಂದಲೂ ನನಗೆ ದೇವಿ ಆರಾಧನೆ ಅಂತನ್ನುವಂಥ ಮನಸ್ಸಿನಲ್ಲಿ ಬಹಳವಾಗಿ ಅಪೇಕ್ಷೆ ಇದ್ದದ್ದು. ಅದು ಹೇಗೆ ಚಿಕ್ಕಂದಿನಲ್ಲಿ ನಮ್ಮ ಪುರೋಹಿತರು ಮಾಡುವ ದುರ್ಗಾ ಪೂಜೆ ನೋಡಿಕೊಂಡು ಅಭ್ಯಾಸ ಇದ್ದೋ, ಒಂದನೇ ಎರಡನೇ ಕ್ಲಾಸಲ್ಲಿರುವಾಗಲೇ ಅಭ್ಯಾಸ ಭಾಗ್ಯದ ಲಕ್ಷ್ಮೀ ಭಾರಮ್ಮ ಅಂತ ಹೇಳಬೇಕಾದ್ರೆ ಹೀಗೆ ಮಂಡಲದ ಹಾಗೆ ಮನಸ್ಸಲ್ಲಿ ಮಾಡಿಕೊಂಡು ಅಲ್ಲಿ ದೀಪದ ಸ್ವರೂಪದಲ್ಲಿ ಲಕ್ಷ್ಮಿಯನ್ನು ದೇವಿಯನ್ನು ಎಣಿಸಿಕೊಂಡು ಪೂಜೆ ಮಾಡುವಂಥ ಅದನ್ನು ನಾವು ಮನಸ್ಸಲ್ಲಿ ನಿತ್ಯ ಯಾವುದೋ ಒಂದು ಮೂಲ ಮಂತ್ರವು ಸಿಕ್ಕಿದಾಗ ಅದನ್ನು ಜಪ ಮಾಡ್ತಾ ಹೋದರೆ ಅದಕ್ಕೆ ಪೂರಕವಾಗ ಅದನ್ನೇ ಮುಂದುವರಿಸುವಂತಹ ಅವಕಾಶಗಳು ಸಿಗ್ತವೆ. ಹಾಗಾಗಿ ಮುಂದೆ ಅದಕ್ಕಿಂತ ಜಾಸ್ತಿ ಶಕ್ತಿ ಉಳ್ಳಂತಹ ಮಂತ್ರಗಳು ದೊರೆಯುವುದು, ಅದಕ್ಕೆ ಬೇಕಾದ ಗುರುಗಳು ದೊರೆಯುವುದು, ದಾರಿ ತೋರಿಸುವುದು, ಹೀಗೆ ಹೋಗು ಅಂತ ಹೇಳ್ತಾರೆ. ಅದು ನಮಗೆ ಅನುಭವ ವೇದ್ಯವಾಗ್ತದೆ. ಹಾಗಾಗಿ ಒಂದು ಯಾವುದು ನಮ್ಮ ಮನಸ್ಸಿಗೆ ಯಾವುದು ಹಿತ ಅಂತ ಅನ್ನಿಸ್ತದೆ ಆ ಮಂತ್ರದ ಮೂಲಕ ನನ್ನ ಗುರಿ ಇರುವುದು ಬ್ರಹ್ಮನನ್ನು ನೋಡೋದು, ಮೋಕ್ಷ ಅಥವಾ ಆತ್ಮಜ್ಞಾನ ಅಂತ. ಅದನ್ನು ಆ ಮೂಲಕವಾಗಿ ಹೊರಟರೆ ಸ್ವಾಭಾವಿಕವಾಗಿ ಪ್ರಕೃತಿ ಒದಗಿಸಿಕೊಡ್ತದೆ ನಮಗೆ. ನನ್ನ ಅನುಭವ ಹಾಗೆ, ಗುರುಗಳು ಅದಕ್ಕೆ ಬೇಕಾದವರು ಸಿಗ್ತಾ ಇರ್ತಾರೆ, ಅದರಿಂದ ಮುಂದೆ ಹೋಗಲಿಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ, ಮುಂದೆ ಮುಂದೆ ಹೋಗಲಿಕ್ಕೆ ಅವಕಾಶ ಇದೆ. ಹಾಗೆ ಆದರೆ ಸಾಧನೆಯ ಮೊದಲನೇ ವಿಚಾರವೇ ಮನಸ್ಸು ಮಾತು ಕೃತಿ ಇದು ನಿರ್ಮಲವಾಗಿದ್ದುಕೊಂಡು ಅದರಿಂದ ತೊಂದರೆ ಆಗದಂತೆ ಪರರಿಗೆ ಹಿತವಾಗುವಂತಹ ರೀತಿಯ ಸ್ವಭಾವವನ್ನು ಬೆಳೆಸಿಕೊಳ್ಳುವುದು ಅದು ಎಲ್ಲದಕ್ಕೂ ಪ್ರಮುಖವಾದ ಒಂದು ಮಾರ್ಗ ಸಾಧ್ಯ ಇದೆ. ಈ ವಿಚಾರದಲ್ಲಿ ಹೆಚ್ಚು ಪ್ರಶ್ನೆ ನಾವು ಕೇಳಲಿಕ್ಕೆ ಇರುವುದಿಲ್ಲ. ಹಾಗಾಗಿ ನಾಳೆ ಸ್ವಾಮೀಜಿ ಇದ್ದಾಗ ಮತ್ತೆ ಏನಾದರೂ ಸಂದೇಹ ಇದ್ದರೆ ಮತ್ತೆ ಕೇಳಬಹುದು. ಇವತ್ತಿನ ಈ ಚಿಂತನವನ್ನು ನಾವು ಶಾಂತಿ ಮಂತ್ರದೊಂದಿಗೆ ಮುಕ್ತಾಯ ಮಾಡೋಣ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನೀ, ದೇಶೋಯಂ ಕ್ಷೋಭರಹಿತಃ, ಸಜ್ಜನಾಃ ಸಂತು ನಿರ್ಭಯಾಃ. ಸ್ವಸ್ತಿ ರಾಜ್ಞೇ ಪ್ರಜಾಭ್ಯಶ್ಚ, ಸ್ವಸ್ತಿ ರಾಷ್ಟ್ರಾಯ ಸರ್ವದಾ, ಸ್ವಸ್ತ್ಯಸ್ತು ಸ್ಥಾವರೇಭ್ಯಶ್ಚ, ಜಂಗಮೇಭ್ಯಸ್ತಥೈವ ಚ. ಓಂ ಶಾಂತಿ ಶಾಂತಿ ಶಾಂತಿಃ.